ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ಏಫಾಕ್ಷ ಸೊ ಇವತ್ತಿನ ಸೆಷನಲ್ಲಿ ನಾವು ಏನು ಮಾಡೋಣ ಅಂದರೆ ಎವರೇಜ್ ಮೇಲೆ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿರಿ ಇನ್ ಫಸ್ಟ್ ಟೆನ್ ಅವರ್ಸ್ ಆಫ್ ಅ ಕ್ರಿಕೆಟ್ ಗೇಮ್ ದ ರನ್ ರೇಟ್ ವಾಸ್ ಓನ್ಲಿ ತ್ರೀ ಪಾಯಿಂಟ್ ಟು ವಾಟ್ ಶುಡ್ ಬಿ ದ ರನ್ ರೇಟ್ ಇನ್ ದ ನೆಕ್ಸ್ಟ್ ರಿಮೇನಿಂಗ್ ಫೋರ್ಟಿ ಅವರ್ಸ್ ಟು ರೀಚ್ ದ ಟಾರ್ಗೆಟ್ ಆಫ್ ಟು ಏಯ್ಟಿ ಟು ರನ್ಸ್ ಅಂತ ಕೇಳಿದ್ದಾರೆ ಸೊ ನೋಡಿರಿ ಒಂದು ಕ್ರಿಕೆಟ್ ಗೇಮಲ್ಲಿ ಏನಾಗುತ್ತೆ ಅಂದರೆ ಮೊದಲು ಹತ್ತು ರನ್ ಹತ್ತು ಓವರಿಗೆ ಅವ್ರ ರನ್ ರೇಟ್ ಎಷ್ಟಿರುತ್ತಪ್ಪ ಅಂದರೆ ಬರೀ ತ್ರೀ ಪಾಯಿಂಟ್ ಟು ಇರುತ್ತೆ ಹಾಗಾದರೆ ಇನ್ನು ಉಳಿದಂಥ ನಲ್ವತ್ತು ಓವರೊಳಗೆ ಎಷ್ಟು ಅವ್ರದ್ದು ರನ್ ರೇಟ್ ಇರಬೇಕು ಅವರು ಎರಡು ನೂರ ರನ್ನ ರೀಚ್ ಆಗೋಕ್ಕೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ರನ್ ರೇಟ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ರನ್ ರೇಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಫ್ರೆಂಡ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಓವರ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಸೊ ಇಲ್ಲಿ ನೋಡಿರಿ ನಮಗೆ ಫಸ್ಟ್ ಟೆನ್ ಓವರ್ಸು ರನ್ ರೇಟ್ ಕೊಟ್ಟಿದೆ ಎಷ್ಟಿದೆಯಪ್ಪ ತ್ರೀ ಪಾಯಿಂಟ್ ಟು ಸೊ ನಮಗೇನು ಬೇಕು ಫಸ್ಟ್ ಟೆನ್ ಓರ್ಸ್ಗೆ ನಂಬರ್ ಆಫ್ ರನ್ಸ್ ಎಷ್ಟು ಬೇಕು ಎಷ್ಟು ಅಂತ ಬೇಕು ಸೊ ನಂಬರ್ ಆಫ್ ಓವರ್ಸ್ ಎಷ್ಟಾಗಿದೆ ಹತ್ತು ಓವರಿಗೆ ಹತ್ತು ಓವರ್ ಆಗಿದೆ ಸೊ ಈಗೇನಾಗುತ್ತೆ ನಂಬರ್ ಆಫ್ ರನ್ಸ್ ಇಕ್ವಲ್ ಟು ಟೆನ್ ಇಂಟು ತ್ರೀ ಪಾಯಿಂಟ್ ಟೂ ಆಗುತ್ತೆ ಅಂದರೆ ಟೆನ್ ಇಂಟು ತ್ರೀ ಪಾಯಿಂಟ್ ಟು ಮಾಡಿದರೆ ಎಷ್ಟು ಬರುತ್ತೆ ತರ್ಟಿ ಟು ಬರುತ್ತೆ ಸೊ ಮೊದಲ ಹತ್ತು ಓವರಿಗೆ ಎಷ್ಟು ರನ್ ಹೊಡಿತಾರಪ್ಪ ಅಂದರೆ ಮೊದಲ ಹತ್ತು ಓವರಿಗೆ ಅವ್ರು ಎಷ್ಟು ರನ್ ಹೊಡಿತಾರೆ ಅಂದರೆ ಮೂವತ್ತೆರಡು ರನ್ ಹೊಡಿತಾರೆ ಸೊ ಟೋಟಲ್ ಟಾರ್ಗೆಟ್ ಎಷ್ಟು ಇರುತ್ತಪ್ಪ ಅವ್ರದ್ದು ಟು ಏಯ್ಟಿ ಟೂ ಇರುತ್ತೆ ಫಸ್ಟ್ ಟೆನ್ ಓವರ್ಸ್ ಒಳಗೆ ಎಷ್ಟು ಅವರು ಮೂವತ್ತೆರಡು ಹೊಡಿತಾರೆ ಹಾಗಾದ್ರೆ ರಿಮೇನಿಂಗ್ ಎಷ್ಟು ಅವ್ರದ್ದು ಸೊ ಟೂ ಏಯ್ಟಿ ಟೂ ಒಳಗೆ ಮೂವತ್ತೆರಡು ಮೈನಸ್ ಮಾಡಿರಿ ಟೂ ಫಿಫ್ಟಿ ರನ್ಸ್ ಅವರು ಅದು ಎಷ್ಟು ಓವರ್ ಒಳಗೆ ಹೊಡಿಬೇಕಾಗುತ್ತೆ ಫೋರ್ಟಿ ಓವರ್ಸ್ ಒಳಗೆ ಹೊಡಿಬೇಕಾಗುತ್ತೆ ಸೊ ನೋಡಿರಿ ಅಗೇನ್ ರನ್ ರೇಟ್ ಈಕ್ವಲ್ ಟು ನಂಬರ್ ಆಫ್ ರನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಓವರ್ಸ್ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ನಾಲ್ಕು ಒಂದಲೇ ನಾಲ್ಕು ಆರ್ಲೆ ಇಪ್ಪತ್ನಾಲ್ಕು ಒಂದು ಉಳಿತು ಪಾಯಿಂಟ್ ಕೊಟ್ಟು ಹತ್ತಾಯಿತು ನಾಲ್ಕೆರಡಲೇ ಎಂಟು ಮತ್ತು ಇಪ್ಪತ್ತಾಯಿತು ನಾಲ್ಕೈದನೇ ಇಪ್ಪತ್ತು ಸೊ ಅವರು ನೆಕ್ಸ್ಟು ಫೋರ್ಟಿ ಅವರ್ಸ್ ಒಳಗೆ ಎಷ್ಟು ರನ್ರೇಟ್ ಇಡಬೇಕು ಟು ಏಯ್ಟಿ ಟು ಟಾರ್ಗೆಟ್ ರೀಚ್ ಆಗ್ಬೇಕಂದ್ರೆ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಪಾಯಿಂಟ್ ಟೂ ಫೈರ್ ರಂಡ್ರೆಡ್ ಇಟ್ಟರೆ ಅವರು ಟೂ ಏಯ್ಟಿ ರನ್ನ ರೀಚ್ ಆಗ್ತಾರೆ ಸೊ ಇಲ್ಲಿ ಆನ್ಸರ್ ಬಂದುಬಿಟ್ಟು ಸಿಕ್ಸ್ ಪಾಯಿಂಟ್ ಟು ಫೈವ್ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಆ ಫ್ಯಾಮಿಲಿ ಕನ್ಸಿಸ್ಟ್ ಆಫ್ ಟೂ ಗ್ರ್ಯಾಂಡ್ ಪೇರೆಂಟ್ಸ್ ಟೂ ಪೇರೆಂಟ್ಸ್ ಆ್ಯಂಡ್ ತ್ರೀ ಗ್ರ್ಯಾಂಡ್ ಚಿಲ್ಡ್ರನ್ಸ್ ದ ಅವರೇಜ್ ಏಜ್ ಆಫ್ ಗ್ರ್ಯಾಂಡ್ ಚಿಲ್ಡ್ರನ್ ಗ್ರ್ಯಾಂಡ್ ಪೇರೆಂಟ್ಸ್ ಈಸ್ ಸಿಕ್ಸ್ಟಿ ಸೆವೆನ್ ಇಯರ್ಸ್ ದಟ್ ಆಫ್ ಪೇರೆಂಟ್ಸ್ ಈಸ್ ತರ್ಟಿ ಫೈವ್ ಇಯರ್ಸ್ ಆ್ಯಂಡ್ ದಟ್ ಆಫ್ ಗ್ರ್ಯಾಂಡ್ ಚಿಲ್ಡ್ರನ್ ಈಸ್ ಸಿಕ್ಸ್ ಇಯರ್ಸ್ ವಾಟ್ ಈಸ್ ದವರೇಜ್ ಏಜ್ ಆಫ್ ದ ಫ್ಯಾಮಿಲಿ ಸೊ ಒಂದು ಫ್ಯಾಮ್ಲಿ ಒಳಗೆ ಏನಂದರೆ ಇಬ್ಬರು ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರೆ ಇಬ್ಬರು ಪೇರೆಂಟ್ಸ್ ಇದ್ದಾರೆ ಮೂರು ಜನ ಮೊಮ್ಮಕ್ಕಳಿದ್ದಾರೆ ಈಗ ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ತಾತ ಅಜ್ಜಿ ಇರ್ತಾರಲ್ಲ ಅವ್ರದ್ದು ಎವರೇಜ್ ಏಜ್ ಎಷ್ಟಿದೆ ಅಪ್ಪ ಅಂದರೆ ಅರುವತ್ತೇಳು ವರ್ಷ ಇದೆ ಪೇರೆಂಟ್ಸ್ದು ತಂದೆ ತಾಯಿದು ಎವರೇಜ್ ಏಜ್ ಎಷ್ಟಿದೆ ಅಂದರೆ ಮೂವತ್ತೈದು ವರ್ಷ ಇದೆ ಆಮೇಲೆ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಅಂದರೆ ಮೊಮ್ಮಕ್ಕಳದು ಎವರೇಜ್ ಎಷ್ಟು ಏಜ್ ಇದೆ ಎಷ್ಟಿದೆ ಅಂದರೆ ಆರು ವರ್ಷ ಇದೆ ಸೊ ಎಷ್ಟು ಜನ ಮೊಮ್ಮಕ್ಕಳಿದ್ದಾರೆ ಅಂದರೆ ಮೂರು ಜನ ಮೊಮ್ಮಕ್ಕಳಿದ್ದಾರೆ ಸೊ ವಾಟ್ ಈಸ್ ದ ಎವರೇಜ್ ಏಜ್ ಆಫ್ ದ ಫ್ಯಾಮ್ಲಿ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಒಂದು ಫ್ಯಾಮ್ಲಿ ಒಳಗೆ ಇಬ್ಬರು ಗ್ರ್ಯಾಂಡ್ ಫ್ರೆಂಡ್ಸ್ ಇದ್ದಾರೆ ಅಂದರೆ ಇಬ್ಬರು ಅಜ್ಜಿ ತಾತ ಇಬ್ಬರು ಪೇರೆಂಟ್ಸ್ ಪಾಲಕರು ಮತ್ತು ಮೂರು ಜನ ಏನಿದ್ದಾರೆ ಅಂದರೆ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಇದ್ದಾರೆ ಸೊ ಇವು ಇಬ್ಬರು ಗ್ರ್ಯಾಂಡ್ ಪೇರೆಂಟ್ಸ್ದು ಎವರೇಜ್ ಏಜ್ ಎಷ್ಟಿದೆಯಪ್ಪ ಅಂದರೆ ಸಿಕ್ಸ್ಟಿ ಸೆವೆನ್ ಇಯರ್ಸ್ ಇದೆ ಸೊ ಅದೇ ಥರನಾಗಿ ಪೇರೆಂಟ್ಸ್ದು ಗ್ರ್ಯಾಂಡ್ ಎಷ್ಟಿದೆ ಎವ್ರೇಜ್ ಏಜ್ ಅಂದರೆ ತರ್ಟಿ ಫೈವ್ ಇಯರ್ಸ್ ಇದೆ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಮೊಮ್ಮಕ್ಕಳು ಎಷ್ಟಿದೆ ಅಂದರೆ ಸಿಕ್ಸ್ ಇಯರ್ಸ್ ಇದೆ ಸೊ ಇಲ್ಲಿ ನೋಡ್ರಿ ಇದು ಎವ್ರೇಜ್ ಏಜ್ ಇದೆ ಬಟ್ ನಮಗೇನು ಬೇಕು ಟೋಟಲ್ ಏಜ್ ಬೇಕು ಯಾಕಂದರೆ ಎವ್ರೇಜ್ ಫಾರ್ಮುಲಾ ಏನಿದೆಯಪ್ಪ ಅಂದರೆ ಟೋಟಲ್ ಏಜ್ ಬೈ ಟೋಟಲ್ ಪರ್ಸನ್ಸು ಸೊ ನಾವಿಲ್ಲಿ ಟೋಟಲ್ ಏಜ್ ಕಂಡಿಡಿದ್ವಿ ಅಂದರೆ ಪ್ರತಿಯೊಂದು ಕ್ಯಾಟಗರಿದು ಅದನ್ನು ಆ್ಯಡ್ ಮಾಡಿಬಿಟ್ಟು ಟೋಟಲ್ ಪರ್ಸ್ನಲ್ಸನ್ನ ಡಿವೈಡ್ ಮಾಡ್ಬೋದಾಗಿದೆ ಸೊ ನೋಡಿರಿ ಗ್ರ್ಯಾಂಡ್ ಪೇರೆಂಟ್ಸ್ ದುಡ್ಡು ಅವರೇಜ್ ಏಜ್ ಎಷ್ಟಿದೆ ಸಿಕ್ಸ್ಟಿ ಸೆವೆನ್ ಇದೆ ಸೊ ಎಷ್ಟು ಜನ ಇರ್ತಾರೋ ಅವರು ಇಬ್ಬರು ಇರ್ತಾರೆ ಹಾಗಾದರೆ ಟೋಟಲ್ ಏಜ್ ಎಷ್ಟಾಗುತ್ತೆ ಸಿಕ್ಸ್ಟಿ ಸೆವೆನ್ ಇಂಟು ಟೂ ಆಗುತ್ತೆ ಸಿಕ್ಸ್ಟಿ ಸೆವೆನ್ ಇಂಟು ಟೂ ಮಾಡಿದಾಗ ಎಷ್ಟು ಬರುತ್ತಪ್ಪ ನಿಮಗೆ ಒನ್ ತರ್ಟಿ ಫೋರ್ ಬರುತ್ತೆ ಸಿಕ್ಸ್ಟಿ ಇಂಟು ಟೂ ಮಾಡಿದಾಗ ಒನ್ ತರ್ಟಿ ಒನ್ ಟ್ವೆಂಟಿ ಬರುತ್ತೆ ಸೆವೆನ್ ಇಂಟು ಟೂ ಮಾಡಿದಾಗ ಫೋರ್ಟೀನ್ ಬರುತ್ತೆ ಒನ್ ಟ್ವೆಂಟಿ ಪ್ಲಸ್ ಫೋರ್ಟೀನ್ ಮಾಡಿದ್ರೆ ಒನ್ ತರ್ಟಿ ಫೋರ್ ಬರುತ್ತೆ ಅದೇ ಥರನಾಗಿ ಪ್ರೇರೆಂಟ್ಸ್ದು ಎವ್ರೇಜ್ ಎಷ್ಟಿದೆ ತರ್ಟಿ ಫೈ ಇಯರ್ಸ್ ಇದೆ ಸೊ ಟೋಟಲ್ ಏಜ್ ಎಷ್ಟಾಗುತ್ತೆ ಇಬ್ಬರು ಜನ ಇದ್ದಾರೆ ಹಾಗಾದರೆ ತರ್ಟಿ ಫೈ ಇಂಟು ಟೂ ಮಾಡಿದಾಗ ಎಷ್ಟು ಜನ ಎಷ್ಟಾಗುತ್ತಪ್ಪ ಎಪ್ಪತ್ತಾಗುತ್ತೆ ಚಿಲ್ಡ್ರನ್ಸು ಎವ್ರೇಜ್ ಎಷ್ಟಿದೆ ಮೂರಿದೆ ಸೊ ಎಷ್ಟು ಜನ ಇದ್ದಾರೆ ಅವರು ಮೂರು ಜನ ಇದ್ದಾರೆ ಸೊ ಆರು ಮೂರಲೆ ಹದಿನೆಂಟು ಸೊ ಮೂರನ್ನು ಕುಡಿಸ್ರಿ ನಾಲ್ಕು ಪ್ಲಸ್ ಎಂಟು ಹನ್ನೆರಡು ಕೆಲ ಬಂತು ಒಂದು ಏಳು ಮೂರು ಹತ್ತು ಎರಡು ಹನ್ನೆರಡು ಸೊ ಟೋಟಲ್ ಎಷ್ಟು ಬಂತಂದರೆ ಎರಡು ನೂರ ಇಪ್ಪತ್ತೆರಡು ಬಂತು ಸೊ ಅವರೇಜ್ ಫಾರ್ಮ್ಲಾಗ ಗೊತ್ತಿದೆ ಏನಪ್ಪ ಅಂದರೆ ಅವರೇಜ್ ಈಸ್ ಈಕ್ವಲ್ ಟು ಟೋಟಲ್ ಏಜ್ ಡಿವೈಡೆಡ್ ಬೈ ಟೋಟಲ್ ಪರ್ಸನ್ಸ್ ಅಂತ ಸೊ ನೋಡ್ರಿ ಟೋಟಲ್ ಏಜ್ ಎಷ್ಟಿದೆ ಎರಡು ನೂರ ಇಪ್ಪತ್ತೆರಡಿದೆ ಟೋಟಲ್ ಪರ್ಸನ್ಸ್ ಎಷ್ಟಾಗ್ತಾರೆ ಎರಡು ಪ್ಲಸ್ ಎರಡು ನಾಲ್ಕು ನಾಲ್ಕು ಪ್ಲಸ್ ಮೂರು ಏಳಾಗುತ್ತೆ ಆಗುತ್ತೆ ಟು ಟ್ವೆಂಟಿ ಟು ಬೈ ಸೆವೆನ್ ಆಗುತ್ತೆ ಸೊ ನೋಡ್ರಿ ಟು ಟ್ವೆಂಟಿ ಟೂ ಬೈ ಸೆವೆನ್ ಆಗುತ್ತೆ ಸೊ ಟು ಟ್ವೆಂಟಿ ಟು ಬೈ ಸೆವೆನ್ ಇದು ಕಂಪ್ಲೀಟಾಗಿ ಡಿವೈಡ್ ಆಗೋಲ್ಲ ಸೊ ಮ್ಯಾಕ್ಸಿಮಮ್ ಎಷ್ಟು ಡಿವೈಡ್ ಆಗುತ್ತೆ ನೋಡಿರಿ ಏಳು ಒಂದ್ಲೇ ಏಳು ಮೂರಲೆ ಇಪ್ಪತ್ತೊಂದು ಸೊ ಇಲ್ಲಿ ಒಂದು ಒಂದು ಉಳಿತು ಪ್ಲಸ್ ಎರಡು ಬಂದರೆ ಹನ್ನೆರಡು ಆಯಿತು ಸೊ ಏಳು ಒಂದಲೇ ಏಳು ಇನ್ನೇನು ಉಳಿತಪ್ಪ ಅಂದರೆ ಐದು ಉಳಿತು ಸೊ ಹಾಗಾಗಿ ಎವ್ರೇಜ್ ಏನಾಗುತ್ತೆ ಅಂದರೆ ತರ್ಟಿ ಒನ್ ಇಂಟು ಫೈವ್ ಬೈ ಟು ಫೈವ್ ಬೈ ಸೆವೆನ್ ಇಯರ್ಸ್ ಆಗುತ್ತೆ ಸೊ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ಡೌಟ್ ಇದ್ದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ತರ್ಟಿ ಒನ್ ಇಂಟು ಸೆವೆನ್ ಮಾಡಿದ್ರೆ ಎಷ್ಟು ಬರುತ್ತೆ ಏಳೊಂದಲೇ ಏಳು ಏಳು ಮೂರಲೆ ಇಪ್ಪತ್ತೊಂದು ಪ್ಲಸ್ ಫೈವ್ ಮಾಡಿರಿ ಎಷ್ಟು ಬರುತ್ತಪ್ಪ ಎರಡು ನೂರ ಇಪ್ಪತ್ತೆರಡು ಬರುತ್ತೆ ಎರಡು ನೂರ ಇಪ್ಪತ್ತೆರಡು ಡಿವೈಡ್ ಬೈ ಸೆವೆನ್ ಹಾಗಾಗಿ ಆನ್ಸರ್ ಏನು ಬರುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ತರ್ಟಿ ಒನ್ ಇಂಟು ಫೈವ್ ಬೈ ಸೆವೆನ್ ಇಯರ್ಸ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಅ ಗ್ರೋಸರ್ ಹ್ಯಾಸ್ ಅ ಸೇಲ್ ಆಫ್ ರುಪೀಸ್ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ಆ್ಯಂಡ್ ರುಪೀಸ್ ಸಿಕ್ಸ್ ತೌಸಂಡ್

ಮೂರನೇ ತಿಂಗಳು ಆರು ಸಾವಿರದ ಎಂಟುನೂರ ಐವತ್ತೈದು ರೂಪಾಯಿ ಮಾರ್ತಾನೆ ನಾಲ್ಕನೇ ತಿಂಗಳು ಏಳು ಸಾವಿರದ ಎಂಟುನೂರ ಏಳು ಸಾವಿರದ ಎರಡುನೂರ ಮೂವತ್ತು ರೂಪಾಯಿ ಮಾರ್ತಾನೆ ಐದನೇ ತಿಂಗಳು ಆರು ಸಾವಿರದ ಐದುನೂರ ಅರವತ್ತೆರಡು ರೂಪಾಯಿ ಮಾರ್ತಾನೆ ಹಾಗಾದರೆ ಅವನು ಆರನೇ ತಿಂಗಳಲ್ಲಿ ಎಷ್ಟು ಮಾರಬೇಕು ಸೊ ದ್ಯಾಟ್ ಎವ್ರೇಜ್ ಎಷ್ಟು ಆಗಬೇಕಪ್ಪ ಅಂದರೆ ಆರು ಸಾವಿರದ ಐದುನೂರ ಆಗಬೇಕು ಅಂತ ಹೇಳಿದ್ದಾರೆ ಸೊ ನೋಡ್ರಿ ಎವ್ರೇಜ್ ಫಾರ್ಮುಲಾ ನಿಮಗೆ ಗೊತ್ತಿದೆ ಎವ್ರೇಜ್ ಇಕ್ವಲ್ ಟು ಟೋಟಲ್ ಅಮೌಂಟ್ ಡಿವೈಡೆಡ್ ಬೈ ನಂಬರ್ ಆಫ್ ಮಂತ್ಸ್ ಆಗುತ್ತೆ ಇಲ್ಲಿ ಸೊ ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟು ಆಗಬೇಕು ಆರು ತಿಂಗಳಿಗೆ ಎವರೇಜ್ ಎಷ್ಟು ಅಂತ ಹೇಳಿದ್ದಾರೆ ಆರು ಸಾವಿರದ ಐದುನೂರು ಅಂತ ಹೇಳಿದ್ದಾರೆ ಸೊ ನೋಡಿರಿ ಟೋಟಲ್ ಅಮೌಂಟ್ ಎಷ್ಟು ಮಂತ್ ಇದೆ ಆರು ತಿಂಗಳಿದೆ ಸೊ ಟೋಟಲ್ ಅಮೌಂಟ್ ಏನಾಗುತ್ತೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಇಂಟು ಸಿಕ್ಸ್ ಆಗುತ್ತೆ ಸೊ ನೋಡಿರಿ ಎರಡು ಸೊನ್ನೆ ಇದೆ ಸೊನ್ನೆ ಹೇಳ್ತೀನಿ ಆರೈದಲೇ ಮೂವತ್ತು ಕೈಲ ಬಂತು ಮೂರು ಆರು ಮೂವತ್ತಾರು ಪ್ಲಸ್ ಮೂವತ್ತೊಂಬತ್ತು ಟೋಟಲ್ ಅಮೌಂಟ್ ಎಷ್ಟು ಆಗಬೇಕಪ್ಪ ಅಂದರೆ ಆರು ತಿಂಗಳಿಗೆ ಅವ್ರದ್ದು ಮೂವತ್ತೊಂಬತ್ತು ಸಾವಿರ ಆಗಬೇಕು ಸೊ ಇವಾಗ ಐದು ತಿಂಗಳಿಗೆ ಎಷ್ಟಾಗಿದೆ ನೋಡಿರಿ ಅದರಲ್ಲಿ ಇದನ್ನು ಮೈನಸ್ ಮಾಡಿದರೆ ನೆಕ್ಸ್ಟ್ ಸಿಕ್ಸ್ ಮಂತಿಗೆ ಎಷ್ಟು ಮಾರಿದ್ರೆ ಅದು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಎವರೇಜ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಸೊ ನೋಡಿರಿ ಫಸ್ಟ್ ಬರ್ಕೊಂಬಿಡೋಣ ನಾವು ಫಸ್ಟ್ ತಿಂಗಳಲ್ಲಿ ಎಷ್ಟು ಸೇಲ್ ಮಾಡ್ತೀನಿ ಆರು ಸಾವಿರದ ನಾಲ್ಕುನೂರ ಮೂವತ್ತೈದು ಸೆಕೆಂಡ್ ಮಂತಲ್ಲಿ ಆರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಮೂರನೇ ತಿಂಗಳಲ್ಲಿ ಆರು ಸಾವಿರದ ಎಂಟುನೂರ ಐವತ್ತೈದು ನಾಲ್ಕನೇ ತಿಂಗಳಲ್ಲಿ ಏಳು ಸಾವಿರದ ಎರಡುನೂರ ಮೂವತ್ತು ಐದನೇ ತಿಂಗಳಲ್ಲಿ ಆರು ಸಾವಿರದ ಐದುನೂರ ಅರವತ್ತೆರಡು ಸೊ ನೋಡಿರಿ ಎರಡು ಎಲ್ಲನೂ ಮಲ್ಟಿಪ್ಲೈ ಮಾಡೋಣ ಐದು ಐದು ಹತ್ತು ಪ್ಲಸ್ ಹದಿನೇಳು ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಬಂತು ಒಂದು ಮೂರು ಪ್ಲಸ್ ಎರಡು ಐದು ಐದು ಪ್ಲಸ್ ಐದು ಹತ್ತು ಹತ್ತು ಪ್ಲಸ್ ಮೂರು ಹದಿಮೂರು ಹದಿಮೂರು ಪ್ಲಸ್ ಆರು ಹತ್ತೊಂಬತ್ತು ಪ್ಲಸ್ ಒಂದು ಇಪ್ಪತ್ತು ಬಂತು ಎರಡು ಒಂಬತ್ತು ನಾಲ್ಕು ಹದಿಮೂರು ಹದಿಮೂರು ಪ್ಲಸ್ ಎಂಟು ಇಪ್ಪತ್ತೊಂದು ಇಪ್ಪತ್ತೊಂದು ಪ್ಲಸ್ ಎರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಪ್ಲಸ್ ಐದು ಇಪ್ಪತ್ತೆಂಟು ಪ್ಲಸ್ ಎರಡು ಮೂವತ್ತು ಸೊ ನೋಡಿರಿ ಇಲ್ಲಿ ಆರು ನಾಲ್ಕಿದೆ ಆರು ನಾಲ್ಕಲ್ಲಿ ಲ ಇಪ್ಪತ್ತ್ನಾಲ್ಕು ಪ್ಲಸ್ ಏಳು ಮೂವತ್ತೊಂದು ಪ್ಲಸ್ ಮೂರು ಎಷ್ಟಾಗುತ್ತೆ ಮೂವತ್ತ್ನಾಲ್ಕು ಆಗುತ್ತೆ ಸೊ ಆರು ಐದು ತಿಂಗಳಿಗೆ ಅವ್ರ ಟೋಟಲ್ ಅಮೌಂಟ್ ಎಷ್ಟಾಗತ್ತಪ್ಪ ಅಂದರೆ ಮೂವತ್ತ್ನಾಲ್ಕು ಸಾವಿರದ ಒಂಬತ್ತು ರೂಪಾಯಿ ಆಗುತ್ತೆ ಸೊ ಅವ್ರು ಆರನೇ ತಿಂಗಳಲ್ಲಿ ಎಷ್ಟು ಮಾಡಬೇಕಪ್ಪ ಅಂದರೆ ಮೂವತ್ತೊಂಬತ್ತು ಸಾವಿರದಲ್ಲಿ ಮೂವತ್ತ್ನಾಲ್ಕು ಸಾವಿರದ ಒಂಬತ್ತು ರೂಪಾಯಿ ಕಳೀರಿ ಸೊ ನೋಡಿರಿ ಹತ್ತರಲ್ಲಿ ಒಂಬತ್ತು ಹೋದರೆ ಒಂದು ಕೈಲ ಒಂದು ಹತ್ತರೊಳಗೆ ಒಂದು ಹೋದರೆ ಒಂಬತ್ತು ಕೈಲ ಬಂತು ಒಂದು ಹತ್ತರೊಳಗೆ ಒಂದು ಹೋದರೆ ಒಂಬತ್ತು ಕಾಯಿಲ ಬಂತು ಒಂದು ಒಂಬತ್ತರೊಳಗೆ ಐದು ಹೋದರೆ ನಾಲ್ಕು ಮೂರೊಳಗೆ ಮೂರು ಹೋದರೆ ಸೊನ್ನೆ ಸೊ ನಾ ಆರನೇ ತಿಂಗಳಲ್ಲಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂದು ರೂಪಾಯಿ ಮಾರ್ಬೇಕಾಗತ್ತೆ ಅವಾಗ ಮಾತ್ರ ಅವ್ರಿಗೆ ಅವರೇಜ್ ಎಷ್ಟಾಗತ್ತಪ್ಪ ಅಂದರೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ದ ದವರೇಜ್ ಆಫ್ ಟ್ವೆಂಟಿ ನಂಬರ್ಸ್ ಇಸ್ ಜೀರೋ ಆಫ್ ದೆಮ್ ಅಟ್ ಮೋಸ್ಟ್ ಹೌ ಮೆನಿ ನಂಬರ್ಸ್ ಮೇ ಬಿ ಗ್ರೇಟರ್ ದ್ಯಾನ್ ಜೀರೋ ಸೊ ನೋಡ್ರಿ ಏನು ಹೇಳಿದ್ದಾರೆ ಅಂದರೆ ಎವರೇಜ್ ಆಫ್ ಇಪ್ಪ ಇಪ್ಪತ್ತು ನಂಬರ್ಗಳ ಸರಾಸರಿ ಝೀರೋ ಇದೆ ಹಾಗಾದರೆ ಮ್ಯಾಕ್ಸಿಮಮ್ ಎಷ್ಟು ನಂಬರು ಗ್ರೇಟರ್ ದ್ಯಾನ್ ಝೀರೋ ಇರುತ್ತೆ ಅಂದರೆ ಝೀರೋಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಕೇಳಿದರೆ ಸೊ ನೋಡಿರಿ ಮ್ಯಾಕ್ಸಿಮಮ್ ಕೇಳಿದ್ರಲ್ಲಿ ಎವ್ರೇಜ್ ಫಾರ್ಮುಲೆ ಏನಿದೆ ಅಂದರೆ ಎವ್ರೇಜ್ ಇಕ್ವಲ್ ಟು ಟೋಟಲ್ ನಂಬರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ನಂಬರ್ಸ್

ಎವ್ರೇಜ್ ಜೀರೋ ಆಗಬೇಕಂದ್ರೆ ಜೀರೋ ಡಿವೈಡೆಡ್ ಬೈ ಎನಿಥಿಂಗ್ ಝೀರೋ ಆಗುತ್ತೆ ಕೇಸ್ ನೀವು ನಂಬರ್ ಆಫ್ ಜೀರೋ ಜೀರೋ ಮಾಡಿಬಿಟ್ರೆ ಏನಾಗುತ್ತೆ ಇನ್ಫಿನಿಟಿ ಆಗುತ್ತೆ ಹಾಗಾಗಿ ಮೇಲ್ಗಡೆದು ಮಾತ್ರ ಏನಂದರೆ ಜೀರೋ ಆಗುತ್ತೆ ಇವಾಗ ನೋಡ್ರಿ ಸಮ್ ಆಫ್ ನಂಬರ್ಸ್ ಝೀರೋ ಆಗಬೇಕು ಅಂತ ಹೇಳಿದ್ದಾರೆ ಸೊ ಅದು ಎಷ್ಟು ಇಪ್ಪತ್ತು ನಂಬರ್ ಇದೆ ಅಂತ ಹೇಳಿದರೆ ಎಷ್ಟು ಸಂಖ್ಯೆ ಜೀರೋಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ ಸೊ ನೋಡಿರಿ ಒಂದು ಎಕ್ಸಾಂಪಲ್ ತೊಗ್ರಿ ಈಗ ಮೊದಲು ಹತ್ತೊಂಬತ್ತು ನಂಬರು ಒನ್ ನೈಂಟಿ ನೈನ್ ಇದೆ ಇಪ್ಪತ್ತನೇ ನಂಬರು ಮೈನಸ್ ಒನ್ ನೈಂಟಿ ನೈನ್ ಮಾಡಿದ್ರೆ ಏನಾಗುತ್ತೆ ಝೀರೋ ಆಗುತ್ತೆ ಹಾಗಾಗಿ ಮ್ಯಾಕ್ಸಿಮಮ್ ಎಷ್ಟು ನಂಬರು ಝೀರೋಕ್ಕಿಂತ ಜಾಸ್ತಿ ಇರುತ್ತೆ ಹತ್ತೊಂಬತ್ತು ನಂಬರ್ ಜಾಸ್ತಿ ಇರುತ್ತೆ ಯಾಕಂದರೆ ಅವರು ಮ್ಯಾಕ್ಸಿಮಮ್ ಕೇಳಿದ್ದಾರೆ ಮಿನಿಮಮ್ ಕೇಳಿದರೆ ಬೇರೆ ಆಕಿತ್ತು ಇಲ್ಲೇನು ಕೇಳಿದರೆ ಮ್ಯಾಕ್ಸಿಮಮ್ ಕೇಳಿದ್ದಾರೆ ಹಾಗಾಗಿ ಆನ್ಸರ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಡಿ ಕೆ ಆಗುತ್ತೆ ಯಾಕಂದರೆ ಒಂದೇ ಒಂದು ನೆಗೆಟಿವ್ ಇದ್ದು ಉಳಿದೆಲ್ಲ ಸಂಖ್ಯೆಗಳೇನಾದರೂ ಪಾಸಿಟಿವ್ ಇದ್ದು ಸಮ್ ಆಫ್ ದ ನೈಂಟೀನ್ ನಂಬರ್ಸ್ ಈಕ್ವಲ್ ಟು ಮೈನಸ್ ಆಫ್ ಟ್ವೆಂಟಿ ಏತ್ ನಂಬರ್ ಆದ್ಬಿಟ್ಲೆ ಅದೇನಾಗುತ್ತಪ್ಪ ಅಂದರೆ ಜೀರೋ ಆಗುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ನೈನ್ಟೀನ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ದ ಕ್ಯಾಪ್ಟನ್ ಆಫ್ ಅ ಕ್ರಿಕೆಟ್ ಟೀಮ್ ಆಫ್ ಲೆವೆನ್ ಮೆಂಬರ್ಸ್ ಈಸ್ ಟ್ವೆಂಟಿ ಸಿಕ್ಸ್ ಇಯರ್ ಓಲ್ಡ್ ಆ್ಯಂಡ್ ದ ವಿಕೆಟ್ ಕೀಪರ್ಸ್ ಈಸ್ ತ್ರೀ ಇಯರ್ಸ್ ಓಲ್ಡರ್ ಇಫ್ ದ ಏಜಸ್ ಆಫ್ ದೀಸ್ ಟು ಆರ್ ಎಕ್ಸ್ಕ್ಲೂಡೆಡ್ ದ ದವರೇಜ್ ಏಜ್ ಆಫ್ ದ ರಿಮೈನಿಂಗ್ ಪ್ಲೇಯರ್ಸ್ ಈಸ್ ಒನ್ ಇಯರ್ ಲೆಸ್ ದ್ಯಾನ್ ದ ಎವರೇಜ್ ಏಜ್ ಆಫ್ ದ ಓಲ್ಡ್ ಟೀಮ್ ವಟ್ ಈಸ್ ದವರೇಜ್ ಏಜ್ ಆಫ್ ದ ಟೀಮ್ ಅಂತ ಕೇಳಿದ್ದಾರೆ ಸೊ ಇಲ್ಲೇನು ಹೇಳಿದ್ದಾರೆ ಅಂದರೆ ಒಂದು ಕ್ರಿಕೆಟ್ ಟೀಮ್ ಇದೆ ಹನ್ನೊಂದು ಜನದ್ದು ಅಲ್ಲಿ ಕ್ಯಾಪ್ಟನ್ ಏಜ್ ಎಷ್ಟಿದೆಯಪ್ಪ ಅಂದರೆ ಇಪ್ಪತ್ತಾರು ವರ್ಷ ಇದೆ ವಿಕೆಟ್ ಕೀಪರ್ ಕ್ಯಾಪ್ಟನ್ಗಿಂತ ಮೂರು ವರ್ಷ ದೊಡ್ಡವನಿದಾನೆ ಅಂದರೆ ಟ್ವೆಂಟಿ ನೈನ್ ಇಯರ್ಸ್ ಆಗುತ್ತೆ ಇವರಿಬ್ಬರದು ಬಿಟ್ಟರೆ ಅದು ಎವ್ರೇಜ್ ಏಜ್ ಎಷ್ಟಾಗುತ್ತಪ್ಪ ಅಂದರೆ ಕ ಕ್ರಿಕೆಟ್ ಟೀಮ್ದು ಕ್ರಿಕೆಟ್ ಟೀಮ್ ಎವ್ರೇಜ್ ಎಷ್ಟಾಗುತ್ತೆ ಅಂದರೆ ಎಕ್ಸ್ ಮೈನಸ್ ಒನ್ ಆಗುತ್ತೆ ಅಂತ ಹೇಳಿದ್ದಾರೆ ಒನ್ ಇಯರ್ ಲೆಸ್ ಎವ್ರೇಜ್ ಏಜ್ ಎಲ್ಲದು ಕ್ರಿಕೆಟ್ ಟೀಮ್ದು ಏನು ಎವ್ರೇಜ್ ಇದೆಯಲ್ಲ ಅದಕ್ಕಿಂತ ಒಂದು ವರ್ಷ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾದರೆ ಕ್ರಿಕೆಟ್ ಟೀಮಿನ ಎವ್ರೇಜ್ ಏಜ್ ಎಷ್ಟು ಅಂತ ಕೇಳಿದ್ದಾರೆ ನೋಡಿರಿ ಅವರೇಜ್ ಫಾರ್ಮುಲಾ ನಿಮಗೆ ಗೊತ್ತಿದೆ ಇಲ್ಲಿ ಏನಾಗುತ್ತಪ್ಪ ಎವರೇಜ್ ಅಂದರೆ ಟೋಟಲ್ ವೇಟ್ ಟೋಟಲ್ ಇಯರ್ಸ್ ಡಿವೈಡೆಡ್ ಬೈ ಟೋಟಲ್ ಪ್ಲೇಯರ್ ಸೊ ಇಲ್ಲಿ ನೋಡ್ರಿ ಫಸ್ಟ್ ಏನು ಹೇಳಿದಾರೆ ಅಂದರೆ ಎವರೇಜ್ ಎಷ್ಟಿದೆಯಪ್ಪ ಅಂದರೆ ಟೋಟಲ್ ನಾವೇನು ಮಾಡೋಣ ಲೆಟ್ ಎಕ್ಸ್ ದ ಎವ್ರೇಜ್ ಅಂತ ಮಾಡೋಣ ಏನಾಗುತ್ತೆ ಅಂದರೆ ಎವ್ರೇಜ್ ಎಕ್ಸ್ ಆಗುತ್ತೆ ಸೊ ಮೇಲ್ಗಡೆ ಟೋಟಲ್ ಇಯರ್ಸ್ ಒಳಗೆ ಏನಾಗುತ್ತೆ ನೋಡ್ರಿ ನಮಗೇನು ಹೇಳಿದ್ದಾರೆ ಅಂದರೆ ಕ್ಯಾಪ್ಟನ್ನು ಮತ್ತು ವಿಕೆಟ್ ಕೀಪರ್ ಬಿಟ್ಟರೆ ಎವ್ರೇಜ್ ಎಷ್ಟಾಗುತ್ತೆ ಅಂತ ಹೇಳಿದರೆ ಒಂದು ವರ್ಷ ಕಮ್ಮಿ ಅಂದರೆ ಎಕ್ಸ್ ಮೈನಸ್ ಒನ್ ಆಗುತ್ತೆ ಅಂತ ಹೇಳಿದಾರೆ ಸೊ ಕ್ಯಾಪ್ಟನ್ನು ಮತ್ತು ನೀವು ವಿಕೆಟ್ ಕೀಪರ್ ಬಿಟ್ಟರೆ ಎಷ್ಟು ಜನನ ಬಿಡ್ತೀರಿ ಇಬ್ಬರು ಜನಾನು ಬಿಡ್ತೀರಿ ಹಾಗಾದರೆ ಎಷ್ಟು ಇಂಟು ಮಲ್ಟಿಪ್ಲೈ ಮಾಡಬೇಕು ಲೆವೆನ್ ಮೈನಸ್ ಟು ಅಂದರೆ ಇಂಟು ನೈನ್ ಮಾಡಬೇಕಾಗತ್ತೆ ಪ್ಲಸ್ ಎಷ್ಟು ಇನ್ನೂ ಇಬ್ಬರು ಯಾರಿದ್ದಾರೆ ಕ್ಯಾಪ್ಟನ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ವಿಕೆಟ್ ಕೀಪರ್ ಟ್ವೆಂಟಿ ನೈನ್ ಸೊ ಟೋಟಲ್ ಇಯರ್ ಏನಾಗತ್ತಪ್ಪ ಅಂದರೆ ಎಕ್ಸ್ ಮೈನಸ್ ಒನ್ ಇಂಟು ನೈನ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಆಗುತ್ತೆ ಸೊ ನೆಕ್ಸ್ಟು ಟೋಟಲ್ ಎಷ್ಟು ಜನ ಪ್ಲೇಯರ್ಸ್ ಇದ್ದಾರೆ ಇಲ್ಲಿ ಹನ್ನೊಂದು ಜನ ಇದ್ದಾರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಲೆವೆನ್ ಎಕ್ಸ್ ಈಸ್ ಈಕ್ವಲ್ ಟು ನೈನ್ ಎಕ್ಸ್ ಮೈನಸ್ ನೈನ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಸೊ ಇಲ್ಲಿ ನೋಡ್ರಿ ಇಲ್ಲಿ ಲೆವೆನ್ ಎಕ್ಸ್ ಇದೆ ನೈನ್ ಎಕ್ಸ್ ಇದೆ ಸೊ ಲೆವೆನ್ ಎಕ್ಸ್ ನೈನ್ ಎಕ್ಸ್ಗಿಂತ ಜಾಸ್ತಿ ಇದೆ ನಾನು ಇದನ್ನ ಈ ಕಡೆ ಕಳಿಸ್ತೀನಿ ಏನಾಗುತ್ತೆ ಅಂದರೆ ಲೆವೆನ್ ಎಕ್ಸ್ ಮೈನಸ್ ನೈನ್ ಎಕ್ಸ್ ಮಾಡಿದರೆ ಟೂ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ಟ್ವೆಂಟಿ ನೈನ್ ಇದೆ ಮೈನಸ್ ನೈನ್ ಇದೆ ಟ್ವೆಂಟಿ ನೈನ್ ಒಳಗೆ ನೈನ್ ಕಳೆದರೆ ಇಪ್ಪತ್ತಾಗುತ್ತೆ ಇಪ್ಪತ್ತಾರು ಪ್ಲಸ್ ಇಪ್ಪತ್ತು ಮಾಡಿದರೆ ಎಷ್ಟಾಗುತ್ತಪ್ಪ ನಲ್ವತ್ತಾರು ಆಗುತ್ತೆ ಸೊ ಟೂ ಎಕ್ಸ್ ಈಕ್ವಲ್ ಟು ಫೋರ್ಟಿ ಸಿಕ್ಸ್ ಆದರೆ ಎಕ್ಸ್ ಎಷ್ಟಾಗುತ್ತೆ ಟ್ವೆಂಟಿ ತ್ರೀ ಇಯರ್ಸ್ ಆಗುತ್ತೆ ಹಾಗಾದರೆ ಆಪ್ಷನ್ ಯಾವುದಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ಸಿಕ್ಸ್ ಕ್ವಶನ್ ನೋಡಿರಿ ಸಿಕ್ಸ್ ಕ್ವಶನ್ ಏನಿದೆ ಅಂದರೆ ದ ಎವರೇಜ್ ಏಜ್ ಆಫ್ ಹಸ್ಬೆಂಡ್ ವೈಫ್ ಆ್ಯಂಡ್ ದೇರ್ ಚೈಲ್ಡ್ ತ್ರ ತ್ರೀ ಇಯರ್ಸ್ ಅಗೋ ವಾಸ್ ಟ್ವೆಂಟಿ ಸೆವೆನ್ ಇಯರ್ಸ್ ಆ್ಯಂಡ್ ದಟ್ ಆಫ್ ವೈಫ್ ಆ್ಯಂಡ್ ಚೈಲ್ಡ್ ಫೈವ್ ಇಯರ್ಸ್ ಅಗೋ ವಾಸ್ ಟ್ವೆಂಟಿ ಇಯರ್ಸ್ ದ ಪ್ರೆಸೆಂಟ್ ಏಜ್ ಆಫ್ ಹಸ್ಬೆಂಡ್ ಈಸ್ ಅಂತ ಸೊ ಏನಂದರೆ ಒಂದು ಫ್ಯಾಮ್ಲಿ ಒಳಗೆ ಹಸ್ಬೆಂಡ್ ವೈಫ್ ಮತ್ತು ಚೈಲ್ಡ್ ಇದ್ದಾರೆ ಅಂದರೆ ಮಗು ಇದೆ ಅದು ಮೂರು ವರ್ಷದಿಂದ ಅವ್ರ ಎವರೇಜ್ ಏಜ್ ಎಷ್ಟಿತ್ತಪ್ಪ ಅಂದರೆ ಇಪ್ಪತ್ತೇಳು ವರ್ಷ ಇತ್ತು ಅದೇ ಥರನಾಗಿ ಮಗು ಮತ್ತು ಅವ್ರ ತಾಯಿದು ಎವರೇಜ್ ಏಜ್ ಎಷ್ಟಿದೆ ಅಂದರೆ ಇಪ್ಪತ್ತು ವರ್ಷ ಇದೆ ಅದು ಐದು ವರ್ಷದ ಕೆಳಗಡೆ ಹಾಗಾದರೆ ಈಗ ಆ ಪತಿ ಅಂದರೆ ಹಸ್ಬೆಂಡಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಎವ್ರೇಜ್ ಏಜ್ ಆಫ್ ಹಸ್ಬೆಂಡ್ ವೈಫ್ ಆ್ಯಂಡ್ ಚೈಲ್ಡ್ ಎಷ್ಟಿದೆ ಅಪ್ಪ ಟ್ವೆಂಟಿ ಸೆವೆನ್ ಇಯರ್ಸ್ ಇದೆ ಸೊ ಇದು ಎವರೇಜ್ ಆಯಿತು ಟೋಟಲ್ ಏಜ್ ಏನಾಗುತ್ತೆ ಎವ್ರೇಜ್ ಇಂಟು ಟೋಟಲ್ ಏಜ್ ಏನಾಗುತ್ತೆ ಎವ್ರೇಜ್ ಇಂಟು ತ್ರೀ ಆಗುತ್ತೆ ಸೊ ಆದರೆ ಟೋಟಲ್ ಏಜ್ ಆಫ್ ಹಸ್ಬೆಂಡ್ ವೈಫ್ ಆ್ಯಂಡ್ ಚೈಲ್ಡ್ ಎಷ್ಟಾಗುತ್ತೆ ಟ್ವೆಂಟಿ ಸೆವೆನ್ ಇಂಟು ತ್ರೀ ಆಗುತ್ತೆ ಅಂದರೆ ಏಯ್ಟಿ ಒನ್ ಇಯರ್ಸ್ ಆಗುತ್ತೆ ಇದೇನಿತ್ತು ಮೂರು ವರ್ಷದ ಕೆಳಗಿತ್ತು ಈಗೇನಾಗುತ್ತೆ ಪ್ರತಿಯೊಬ್ಬರಿಗೂ ಮೂರು ವರ್ಷ ಆ್ಯಡ್ ಆಗುತ್ತೆ ಸೊ ಎಷ್ಟು ಜನ ಇದ್ದಾರೆ ಇಲ್ಲಿ ಮೂರು ಜನ ಇದ್ದಾರೆ ಮೂರು ಜನಕ್ಕೂ ಮೂರು ಮೂರು ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ ಒಂಬತ್ತು ವರ್ಷ ಆಗುತ್ತೆ ಸೊ ಏಯ್ಟಿ ಒನ್ ಪ್ಲಸ್ ನೈನ್ ಮಾಡಿದ್ರೆ ನೈಂಟಿ ಇಯರ್ಸ್ ಆಯಿತು ಅದೇ ಥರನಾಗಿ ಈಗ ಅವರೇಜ್ ಏಜ್ ಆಫ್ ಎವ್ರೇಜ್ ಏಜ್ ಆಫ್ ಅವರೇಜ್ ಏಜ್ ಆಫ್ ವೈಫ್ ಆ್ಯಂಡ್ ಚೈಲ್ಡ್ ಎಷ್ಟಿದೆಯಪ್ಪ ಇಪ್ಪತ್ತು ವರ್ಷ ಇದೆ ಸೊ ಇದು ಯಾವ್ರೇಜ್ ಟೋಟಲ್ ಎಷ್ಟಾಗುತ್ತೆ ಟೋಟಲ್ ಏಜು ಟೋಟಲ್ ಏಜ್ ಎಷ್ಟಾಗುತ್ತೆ ಟ್ವೆಂಟಿ ಇಂಟು ಟೂ ಆಗುತ್ತೆ ಎಷ್ಟಾಯಿತದು ಫೋರ್ಟಿ ಆಯಿತು ಇದು ಏನಂದರೆ ಐದು ವರ್ಷದ ಕೆಳಗಡೆ ಈಗ ಐದು ವರ್ಷ ಆದಮೇಲೆ ಪ್ರತಿಯೊಬ್ಬರಿಗೆ ಎಷ್ಟು ವರ್ಷ ಜಾಸ್ತಿ ಆಗುತ್ತೆ ಐದು ವರ್ಷ ಜಾಸ್ತಿ ಆಗುತ್ತೆ ಇಲ್ಲಿ ಎಷ್ಟು ಜನ ಇದ್ದಾರೆ ಇಬ್ಬರು ಜನ ಇದ್ದಾರೆ ಹಾಗಾದರೆ ಎಷ್ಟು ಜಾಸ್ತಿ ಆಗುತ್ತಪ್ಪ ಇಬ್ಬರಿಗೆ ಹತ್ತು ವರ್ಷ ಜಾಸ್ತಿ ಆಗುತ್ತೆ ಸೊ ಟೋಟಲ್ ಏಜ್ ಆಫ್ ವೈಫ್ ಆ್ಯಂಡ್ ಚೈಲ್ಡ್ ಎಷ್ಟಾಯಿತು ಫಿಫ್ಟಿ ಆಯಿತು ಸೊ ನೋಡಿರಿ ಟೋಟಲ್ ಏಜ್ ಆಫ್ ಹಸ್ಬೆಂಡ್ ಪ್ಲಸ್ ವೈಫ್ ಪ್ಲಸ್ ಚೈಲ್ಡ್ ಎಷ್ಟಿದೆ ಅಂದರೆ ನೈಂಟಿ ಇಯರ್ಸ್ ಇದೆ ಇಲ್ಲಿ ಟೋಟಲ್ ಏಜ್ ಆಫ್ ವೈಫ್ ಪ್ಲಸ್ ಚೈಲ್ಡ್ ಎಷ್ಟಿದೆ ಅಂದರೆ ಫಿಫ್ಟಿ ಇಯರ್ಸ್ ಇದೆ ಸೊ ಇದರಲ್ಲಿ ಇವು ಇದನ್ನು ತೆಗೆದುಬಿಟ್ರೆ ನಮಗೆ ಹಸ್ಬೆಂಡ್ ಏಜ್ ಸಿಗುತ್ತೆ ಹಸ್ಬೆಂಡ್ ಏಜ್ ಎಷ್ಟಾಗುತ್ತೆ ನೋಡಿರಿ ನೈಂಟಿ ಒಳಗೆ ಫಿಫ್ಟಿ ಮೈನಸ್ ಮಾಡಿದ್ರೆ ಫೋರ್ಟಿ ಬರುತ್ತೆ So, husband age is 40 years. Option number B. So, next question. In, an, in Arun's opinion, his weight is greater than 65 kg, less than 72 kg. His brother does not agree with Arun. And he thinks that Arun's weight is greater than 60 kg and less than 70 kg. His, his mother V is that his weight cannot be greater than 68 kg. If all of them are correct in their estimation, what is the... ವಾಟ್ ಈಸ್ ದ ಎವರೇಜ್ ಆಫ್ ಡಿಫ್ರೆಂಟ್ ಪ್ರೊಬ್ಯಾಬಲ್ ವೇಟ್ಸ್ ಆಫ್ ಅರುಣ್ ಸೊ ನೋಡಿರಿ ಅರುಣ್ ಅನ್ನೋ ವ್ಯಕ್ತಿ ವೇಟ್ನ ಕ್ಯಾಲ್ಕುಲೇಷನ್ ಮಾಡ್ತಾನೆ ಅವ್ನ ಪ್ರಕಾರ ಈ ವೇಟ್ ಏನಿರುತ್ತಪ್ಪ ಅಂದರೆ ಸಿಕ್ಸ್ಟಿ ಫೈವ್ ಕೆ ಜಿಗಿಂತ ಕಮ್ಮಿ ಇಲ್ಲ ಅರವತ್ತು ಸಿಕ್ಸ್ಟಿ ಫೈವ್ ಕೆ ಜಿಗಿಂತ ಜಾಸ್ತಿ ಇದೆ ಎಪ್ಪತ್ತೆರಡು ಕೆ ಜಿಗಿಂತ ಕಮ್ಮಿ ಇದೆ ಅಂತ ಹೇಳ್ತಾನೆ ಬಟ್ ಅವ್ನ ಬ್ರದರ್ ಅವನ ಜೊತೆ ಅಗ್ರಿಮೆಂಟ್ ಆಗಲ್ಲ ಅವ್ನೇನು ಹೇಳ್ತಾನೆ ಅಂದರೆ ಅವ್ನ ವಯಸ್ಸು ಅರವತ್ತು ಕೆ ಜಿ ಮೇಲಿದೆ ಎಪ್ಪತ್ತು ಕೆ ಜಿ ಒಳಗಡೆ ಇದೆ ಅಂತ ಹೇಳ್ತಾನೆ ಆದರೆ ಅವ್ನ ತಾಯಿ ಏನು ಹೇಳ್ತಾಳಂದ್ರೆ ಅರುಣನ್ ವೇಟು ಅರವತ್ತೆಂಟು ಕೆ ಜಿಗಿಂತ ಜಾಸ್ತಿ ಇಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ಇಲ್ಲಿ ಪ್ರೊಬಾಬಲ್ ಎವ್ರೇಜ್ ವೇಟ್ ಅರುಣಂದು ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಅರುಣ್ ಏನು ಪ್ರೆಡಿಕ್ಟ್ ಮಾಡ್ತಾನೆ ಅಂದರೆ ಅವನ ವೇಟು ಅರವತ್ತೈದರಿಂದ ಎಪ್ಪತ್ತೆರಡು ಕೆ ಜಿ ಇದೆ ಅಂತ ಪ್ರೆಡಿಕ್ಟ್ ಮಾಡ್ತಾನೆ ಅದೇ ಅರುಣ್ಸ್ ಬ್ರದರ್ ಏನು ಮಾಡ್ತಾರಂದರೆ ಅರುಣನ್ ವೇಟು ಅರವತ್ತರಿಂದ ಎಪ್ಪತ್ತು ಕೆ ಜಿ ಇದೆ ಅಂತ ಪ್ರೊಡಿಕ್ಟ್ ಮಾಡ್ತಾನೆ ಅದೇ ಅರುಣನ ತಾಯಿ ಏನು ಮಾಡ್ತಾರೆ ಅಂದರೆ ಅರುಣನ್ ವೇಟು ಎಪ್ಪತ್ತೆಂಟು ಕೆ ಜಿಗಿಂತ ಜಾಸ್ತಿ ಇಲ್ಲ ಅಂತ ಪ್ರಿಡಿಕ್ಟ್ ಮಾಡ್ತಾರೆ ಹಾಗಾದರೆ ಅರುಣನ್ ಆ್ಯಕ್ಚುಲ್ ವೇಟ್ ಏನಾಗುತ್ತೆ ನೋಡಿರಿ ಸೊ ಈ ಕಂಡೀಷನ್ ಪ್ರಕಾರ ಮೂರೂನ ಅಪ್ಲೈ ಮಾಡಿದ್ರು ನೋಡ್ರಿ ಫಸ್ಟ್ ಅರವತ್ತೈದರಿಂದ ಸ್ಟಾರ್ಟ್ ಆಗಬೇಕು ಮತ್ತು ಅರವತ್ತೆಂಟರೊಳಗೆ ಎಂಡ್ ಆಗಬೇಕು ಮೂರು ಅಗ್ರಿಮೆಂಟ್ ಆಗುವಂಥವು ಅರವತ್ತೈದರಿಂದ ಸ್ಟಾರ್ಟಾಗಿ ಅರವತ್ತೆಂಟರೊಳಗೆ ಎಂಡ್ ಆಗಬೇಕು ಸೊ ಆಪ್ಷನಲ್ಲಿ ನೋಡ್ರಿ ಅರವತ್ತೆಂಟಕ್ಕೂ ಎಂಡ್ ಯಾಕಂದರೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ದಾರೆ ಹಾಗಾದ್ರೆ ಅದೇನಾಗುತ್ತೆ ಅಂದರೆ ಅರವತ್ತೆಂಟ್ರಕ್ಕಿಂತ ಕಮ್ಮಿ ಆಗುತ್ತೆ ಸೊ ಈ ವೇಟ್ ಏನಾಗುತ್ತೆ ಅಂದರೆ ಅರವತ್ತೈದರಿಂದ ಸ್ಟಾರ್ಟಾಗಿ ಒಳಗೆ ಮುಗಿಯುತ್ತೆ ಆಪ್ಷನ್ ಚೆಕ್ ಮಾಡಿರಿ ಅರವತ್ತೈದ್ರ ಮೇಲಿರೋದು ಅರವತ್ತೇಳರೊಳಗೆ ಇರೋಂಥ ವೇಟ್ ಯಾವುದು ಸಿಕ್ಸ್ಟಿ ಸೆವೆನ್ ಕೆ ಜಿ ಮಾತ್ರ ಇದೆ ಹಾಗಾದರೆ ಆಪ್ಷನ್ ನಂಬರ್ ಏನಾಗುತ್ತೆ ಆಪ್ಷನ್ ಎ ಆಗುತ್ತೆ ಸೊ ಈ ಥರ ಬಂದಾಗ ನೀವು ಫಸ್ಟ್ ಬರ್ಕೊಂಬಿಡ್ರಿ ಅರುಣನ ಒಪಿಯನ್ ಏನಿದೆ ಅರುಣ್ಸ್ ಏನಿದೆ ಆಮೇಲೆ ಅರುಣ್ ಏನಿದೆ ಅಂತ ಸೊ ಅವಾಗ ನಿಮಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ ಸೊ ಹೀಗಾಗಿ ಆನ್ಸರ್ ಏನಾಗತ್ತಪ್ಪ ಅಂದ್ರಲ್ಲಿ ಸಿಕ್ಸ್ಟಿ ಸೆವೆನ್ ಕೆ ಜಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ಅವರೇಜ್ ವೇಟ್ ಆಫ್ ಎ ಬಿ ಸಿ ಈಸ್ ಫೋರ್ಟಿ ಫೈವ್ ಕೆ ಜಿ ಇಫ್ ದ ಅವರೇಜ್ ವೇಟ್ ಆಫ್ ಎ ಆ್ಯಂಡ್ ಬಿ ಇಸ್ ಫೋರ್ಟಿ ಕೆ ಜಿ ಆ್ಯಂಡ್ ಬಿ ಎನ್ ಸಿ ಈಸ್ ಫೋರ್ಟಿ ತ್ರೀ ಕೆ ಜಿ ದೆನ್ ದ ವೇಟ್ ಆಫ್ ಬಿ ಈಸ್ ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲಿ ಎ ಬಿ ಸಿದು ಸರಾಸರಿ ತೂಕ ಎಷ್ಟಿದೆ ಅಂದರೆ ನಲವತ್ತೈದು ಕೆ ಜಿ ಇದೆ ಅದೇ ಥರನಾಗಿ ಎ ಆ್ಯಂಡ್ ಬಿದು ಸರಾಸರಿ ತೂಕ ಎಷ್ಟಿದೆ ಅಂದರೆ ನಲ್ವತ್ತು ಕೆ ಜಿ ಇದೆ ಬಿ ಅಂಡ್ ಸಿದು ಸರಾಸರಿ ತೂಕ ಎಷ್ಟಿದೆ ಅಂದರೆ ನಲ್ವತ್ಮೂರು ಕೆ ಜಿ ಇದೆ ಹಾಗಾದರೆ ಬಿ ಯ ವೇಟ್ ಎಷ್ಟು ಅಂತ ಕೇಳಿದ್ದಾರೆ ತೂಕ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಎವರೇಜ್ ಫಾರ್ಮಲ್ಲ ನಿಮಗೆ ಗೊತ್ತಿದೆ ಎವರೇಜ್ ಇಲ್ಲೇನಾಗುತ್ತಪ್ಪ ಅಂದರೆ ಟೋಟಲ್ ವೇಯ್ಟ್ ಡಿವೈಡೆಡ್ ಬೈ ಟೋಟಲ್ ಪರ್ಸನ್ಸ್ ಆಗುತ್ತೆ ಸೊ ನಮಗೆ ಟೋಟಲ್ ವೇಟ್ ಬೇಕಂದ್ರೆ ಏನು ಮಾಡ್ತೀವಿ ಅವರೇಜ್ ಇಂಟು ಟೋಟಲ್ ಪರ್ಸನ್ಸ್ ಮಾಡ್ತೀವಿ ಎವ್ರೇಜ್ ಇಂಟು ಟೋಟಲ್ ಪರ್ಸನ್ಸ್ ಮಾಡಿದಾಗ ಏನು ಸಿಗುತ್ತೆ ಅಂದರೆ ಟೋಟಲ್ ವೇಟ್ ಸಿಗುತ್ತೆ ಸೊ ನೋಡ್ರಿ ಫಸ್ಟ್ ಏನು ಕೊಟ್ಟಿದ್ದಾರೆ ಎ ಬಿ ಸಿದು ಎವ್ರೇಜ್ ವೆಯ್ಟ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ನಲ್ವತ್ತೈದು ಕೆ ಜಿ ಅಂತ ಕೊಟ್ಟಿದ್ದಾರೆ ಸೊ ಟೋಟಲ್ ವೇಟ್ ಏನಾಗುತ್ತೆ ಟೋಟಲ್ ವೇಟ್ ಏನಾಗುತ್ತೆ ಅವರೇಜ್ ಇಂಟು ಟೋಟಲ್ ಪರ್ಸನ್ಸ್ ಎವರೇಜ್ ಎಷ್ಟಿದೆ ನಲ್ವತ್ತೈದು ಕೆ ಜಿ ಇಂಟು ಎಷ್ಟು ಜನ ಇದ್ದಾರೆ ಮೂರು ಜನ ಇದ್ದಾರೆ ಸೊ ನಲವತ್ತೈದು ಇಂಟು ಮೂರು ಮಾಡಿದಾಗ ಎಷ್ಟಾಗುತ್ತೆ ನೂರ ಮೂವತ್ತೈದು ಆಗುತ್ತೆ ಅದೇ ಥರನಾಗಿ ಎ ಮತ್ತು ಬಿದು ಎವ್ರೇಜ್ ವೇಟ್ ಎಷ್ಟಿದೆ ಅಂತ ಹೇಳಿದ್ದಾರೆ ನಲ್ವತ್ತು ಕೆ ಜಿ ಇದೆ ಅಂತ ಹೇಳಿದ್ದಾರೆ ಸೊ ಟೋಟಲ್ ವೇಟ್ ಏನಾಗುತ್ತೆ ನೋಡಿರಿ ನಲ್ವತ್ತೆಂಟು ಎರಡು ಯಾಕಂದರೆ ಎರಡೇ ಜನ ಇದ್ದಾರೆ ಎಂಬತ್ತು ಕೆ ಜಿ ಆಗುತ್ತೆ ಅದೇ ಥರನಾಗಿ ಬಿ ಪ್ಲಸ್ ಸಿದು ಅವರೇಜ್ ವೆಯ್ಟ್ ಎಷ್ಟಿದೆ ಅಂತ ಹೇಳಿದ್ದಾರೆ ಹೇಳಿರಿ ಎವರೇಜ್ ವೆಯ್ಟ್ ನಲ್ವತ್ತ್ಮೂರು ಕೆ ಜಿ ಇದೆ ಅಂತ ಹೇಳಿದ್ದಾರೆ ಸೊ ಟೋಟಲ್ ವೇಟ್ ಎಷ್ಟಾಗುತ್ತೆ ನೋಡಿರಿ ಬಿ ಪ್ಲಸ್ಸೀದು ನಲ್ವತ್ಮೂರು ಇಂಟು ಎರಡು ಅಂದರೆ ಎಂಬತ್ತಾರು ಕೆ ಜಿ ಆಗುತ್ತೆ ಸೊ ಇವಾಗ ನಮಗೆ ಮೂರೂರದು ಟೋಟಲ್ ವೇಟ್ ಗೊತ್ತಿದೆ ಎ ಬಿ ಸಿ ಟೋಟಲ್ ವೇಟ್ ಎಷ್ಟಿದೆಯಪ್ಪ ಅಂದರೆ ನೂರು ಮೂವತ್ತೈದು ಕೆ ಜಿ ಇದೆ ಎ ಪ್ಲಸ್ ಬಿದು ಟೋಟಲ್ ವೇಟ್ ಎಷ್ಟಿದೆ ಅಂದರೆ ಎಂಬತ್ತು ಕೆ ಜಿ ಇದೆ ಬಿ ಪ್ಲಸ್ ಸಿದು ಎವ್ರೇಜ್ ಟೋಟಲ್ ವೇಟ್ ಎಷ್ಟಿದೆ ಅಂದರೆ ಎಂಬತ್ತಾರು ಕೆ ಜಿ ಇದೆ ಸೊ ನೋಡಿರಿ ನಾನು ಎರಡೂ ಕ್ಯಾಲ್ಕುಲೇಟ್ ಮಾಡ್ತೀನಿ ಇದು ಕೊಡಿಸ್ತೀನಿ ಇಲ್ಲೇನಾಗುತ್ತೆ ಅಂದರೆ ಎ ಪ್ಲಸ್ ಬಿ ಬಿ ಪ್ಲಸ್ ಸಿ ಆಗುತ್ತೆ ಎರಡೂ ಆ್ಯಡ್ ಮಾಡಿದಾಗ ಸೊ ಇಲ್ಲೇನು ಬರುತ್ತಂದರೆ ಆರು ಪ್ಲಸ್ ಇಂಟು ಇಂಟು ಆರು ನೂರ ಅರವತ್ತಾರು ಕೆ ಜಿ ಆಗುತ್ತೆ ಸೊ ನಾ ಈ ಕ್ವೇಶನ ಈ ಥರ ಬರೀತೀನಿ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂದರೆ ನೂರ ಅರವತ್ತಾರು ಕೆ ಜಿ ಆಗುತ್ತೆ ಸೊ ನೋಡಿರಿ ನಮಗೆ ಗೊತ್ತಿದೆ ಎ ಬಿ ಸಿ ವೇಟ್ ಎಷ್ಟಿದೆ ನೂರ ಮೂವತ್ತೈದು ಕೆ ಜಿ ಇದೆ ಸೊ ಇಲ್ಲಿ ನೂರು ಮೂವತ್ತೈದು ಕೆ ಜಿನ ಸಬ್ಸ್ಟಿಟ್ಯೂಟ್ ಮಾಡಿರಿ ಒನ್ ತರ್ಟಿ ಫೈ ಪ್ಲಸ್ ಬಿ ಇಸ್ ಟು ಒನ್ ಸಿಕ್ಸ್ಟಿ ಸಿಕ್ಸ್ ಆಯಿತು ಸೊ ಬಿ ಇಸ್ ಎಷ್ಟಾಗುತ್ತೆ ಅಂದರೆ ಒನ್ ಸಿಕ್ಸ್ಟಿ ಸಿಕ್ಸ್ ಡಿವೈಡೆಡ್ ಬೈ ಒನ್ ಮೈನಸ್ ಒನ್ ತರ್ಟಿ ಫೈ ಆಗುತ್ತೆ ಸೊ ಆರೊಳಗೆ ಐದು ಹೋದರೆ ಒಂದು ಆರೊಳಗೆ ಮೂರು ಹೋದರೆ ಮೂರು ಒಂದರೊಳಗೆ ಒಂದು ಹೋದರೆ ಸೊನ್ನೆ ಸೊ ಬಿದು ವೇಟ್ ಎಷ್ಟಿದೆಯಪ್ಪ ಅಂದರೆ ಮೂವತ್ತೊಂದು ಕೆ ಜಿ ಇದೆ ಸೊ ಆಪ್ಷನ್ ನಂಬರ್ ಡಿ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಆ ಲೈಬ್ರರಿ ಹ್ಯಾಸ್ ಆ್ಯನ್ ಎವರೇಜ್ ವಿಸಿಟರ್ ಆಫ್ ಫೈ ಟೆನ್ ಆನ್ ಸಂಡೇಸ್ ಆ್ಯಂಡ್ ಟು ಫೋರ್ಟಿ ಆ್ಯಂಡ್ ಅದರ್ ಡೇಸ್ ದ ಎವರೇಜ್ ನಂಬರ್ ಆಫ್ ವಿಜಿಟರ್ ಪರ್ ಡೇ ಇನ್ ಎ ಮಂತ್ ಆಫ್ ತರ್ಟಿ ಡೇಸ್ ಬಿಗಿನಿಂಗ್ ವಿತ್ ಅ ಸಂಡೇ ಈಸ್ ಅಂತ ಕೇಳಿದ್ದಾರೆ ಸೊ ಒಂದು ಲೈಬ್ರರಿಗೆ ಏನಂದರೆ ಪ್ರತಿ ಸಂಡೆಗೆ ಎಷ್ಟು ಜನ ವಿಸಿಟ್ ಮಾಡ್ತಿರ್ತಾರೆ ಅಂದರೆ ಪ್ರತಿ ರವಿವಾರ ಐನೂರು ಹತ್ತು ಜನ ವಿಸಿಟ್ ಮಾಡ್ತಿರ್ತಾರೆ ಅದೇ ಸಂಡೇ ಬಿಟ್ಟು ಬೇರೆ ದಿನ ಎಷ್ಟು ವಿಸಿಟ್ ಮಾಡ್ತಿರ್ತಾರೆ ಅಂದರೆ ಎರಡು ನೂರು ನಲ್ವತ್ತು ಜನ ವಿಸಿಟ್ ಮಾಡ್ತಾರೆ ಹಾಗಾದರೆ ಒಂದು ತಿಂಗಳಲ್ಲಿ ಮೂವತ್ತು ದಿನ ಇರುವಂಥ ಒಂದು ತಿಂಗಳಲ್ಲಿ ಎಷ್ಟು ಸರಾಸರಿ ಆಗುತ್ತೆ ಆ ತಿಂಗಳು ರವಿವಾರದಿಂದ ಸ್ಟಾರ್ಟ್ ಆದರೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಇಲ್ಲಿ ಎವ್ರೇಜ್ ಏನಾಗುತ್ತೆ ಅಂದರೆ ಟೋಟಲ್ ವಿಸಿಟರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್ ಆಗುತ್ತೆ ನಂಬರ್ ಆಫ್ ಡೇಸ್ ಅಂದ್ರೆ ನಮಗೆ ಗೊತ್ತಿದೆ ಎಷ್ಟು ಮೂವತ್ತು ದಿನ ಅಂತ ಸೊ ಇವಾಗ ಟೋಟಲ್ ವಿಸಿಟರ್ಸ್ನ ಕಂಡು ಹಿಡಿಯೋಣ ಸೊ ನಮಗೇನು ಕಂಡೀಷನ್ ಹಾಕಿದ್ದಾರೆ ಅಂದರೆ ಮೂವತ್ತು ದಿನ ಇರುವಂಥ ತಿಂಗಳು ಅದು ತಿಂಗಳು ಯಾವುದರಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಸಂಡೇಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾದರೆ ಎಷ್ಟು ಸಂಡೇ ಬರುತ್ತೆ ಅಂತ ಫಸ್ಟ್ ಕಂಡು ಇಟ್ಕೊಂಬೇಡೋಣ ನೋಡಿರಿ ಸಂಡೇ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸೊ ಸಂಡೇನ ಸ್ಟಾರ್ಟ್ ಮಾಡ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸೊ ನೋಡ್ರಿ ಇದು ಒಂದು ತಿಂಗಳದ ಮೂವತ್ತು ದಿನ ಇರುವಂಥ ಒಂದು ತಿಂಗಳು ಸೊ ಇಲ್ಲಿ ಎಷ್ಟು ಸಂಡೇಸ್ ಬಂದು ಅಂದರೆ ಫೈವ್ ಸಂಡೇಸ್ ಬರುತ್ತೆ ಸೊ ಫೈವ್ ಸಂಡೇಸ್ ಬಂದರೆ ರಿಮೇನಿಂಗ್ ಟ್ವೆಂಟಿ ಫೈವ್ ಅದರ್ ಡೇಸ್ ಬರುತ್ತೆ ಸೊ ನೋ ನೋಡ್ರಿ ಈ ತಿಂಗಳಲ್ಲಿ ಎಷ್ಟು ಸಂಡೇಸ್ ಬರುತ್ತೆ ಅಂದರೆ ಫೈವ್ ಸಂಡೇಸ್ ಬರುತ್ತೆ ಆಮೇಲೆ ಪ್ಲಸ್ ಟ್ವೆಂಟಿ ಫೈವ್ ಅದರ್ ಡೇಸ್ ಬರುತ್ತೆ ಸೊ ನೋಡಿರಿ ಒಂದು ಸಂಡೆಗೆ ಎಷ್ಟು ಜನ ಬರ್ತಾರೆ ಐದುನೂರ ಹತ್ತು ಜನ ಬರ್ತಾರೆ ಹಾಗಾದ್ರೆ ಐದು ಸಂಡೆಗೆ ಎಷ್ಟು ಬರ್ತಾರೆ ಐದುನೂರ ಹತ್ತು ಇಂಟು ಐದಾಗುತ್ತೆ ಅದೇ ಥರನಾಗಿ ಅದರ್ ಡೇಸ್ ಒಂದು ದಿನಕ್ಕೆ ಎಷ್ಟು ಬರ್ತಾರೆ ಟ್ವೆಂಟಿ ಫೋರ್ ಟೂ ಫೋರ್ಟಿ ಜನ ಬರ್ತಾರೆ ಹಾಗಾದರೆ ಎಷ್ಟು ದಿನ ಇದ್ದಾವೆ ಅದರ್ ಡೇಸು ಟ್ವೆಂಟಿ ಫೈ ಇದ್ದಾವೆ ಸೊ ನೋಡಿರಿ ಟೋಟಲ್ ವಿಸಿಟರ್ಸ್ ಎಷ್ಟಾಗ್ತಾರೆ ಸೊನ್ನೆ ಇಟ್ಕೊಂಡು ಬಿಟ್ಟಿದ್ದೀನಿ ಐದೊಂದಲೇ ಐದು ಐದೈದಲೆ ಇಪ್ಪತ್ತೈದು ಅದೇ ಥರನಾಗಿ ಇಲ್ಲಿ ಸೊನ್ನೆ ಇಟ್ಕೊಂಡಿದ್ದೀನಿ ಇಪ್ಪತ್ತೈದು ನಾಲ್ಕುಲೇ ನೂರು ಇಪ್ಪತ್ತು ಕೈಲ ಬಂತು ಹತ್ತು ಇಪ್ಪತ್ತೈದೆರಡಲೇ ಐವತ್ತು ಪ್ಲಸ್ ಹತ್ತು ಅರವತ್ತಾಯಿತು ಸೊ ಟೋಟಲ್ ಎಷ್ಟಾಗ್ತಾರೆ ಅಂದರೆ ಸೊನ್ನೆ ಐದು ಐದು ಎಂಟು ಸೊ ನೋಡಿರಿ ಆ ತಿಂಗಳಲ್ಲಿ ಆ ಲೈಬ್ರರಿಗೆ ಎಷ್ಟು ಜನ ಬರ್ತಾರೆ ಅಂದರೆ ಎಂಟು ಸಾವಿರದ ಐನೂರ ಐವತ್ತು ಜನ ಬರ್ತಾರೆ ಸೊ ಎಷ್ಟು ಜನ ಬರ್ತಾರಪ್ಪ ಅಂದರೆ ಟೋಟಲ್ ವಿಸಿಟರ್ಸು ಎಂಟು ಸಾವಿರದ ಐನೂರ ಐವತ್ತು ಜನ ಬರ್ತಾರೆ ಸೊ ಎಷ್ಟು ದಿನ ಇದೆ ಮೂವತ್ತು ದಿನ ಇದೆ ಸೊ ಕ್ಯಾಲ್ಕುಲೇಟ್ ಮಾಡಿರಿ ಸೊನ್ನೆ ಸೊನ್ನೆ ಹೋಗುತ್ತೆ ಮೂರು ಒಂದಲೇ ಮೂರು ಎರಡಲೇ ಇಪ್ಪತ್ತೈದಾಯಿತು ಮೂರೆಂಟೇ ಇಪ್ಪತ್ನಾಲ್ಕು ಒಂದು ಉಳಿತು ಹದಿನೈದಾಯಿತು ಮೂರೈದಲೇ ಹದಿನೈದು ಸೊ ಪ್ರತಿದಿನ ಆ ಲೈಬ್ರರಿಗೆ ಎಷ್ಟು ಜನ ಬರ್ತಾರಪ್ಪ ಅಂದರೆ ಎವ್ರೇಜು ಟೂ ಏಯ್ಟಿ ಫೈವ್ ಮೆಂಬರ್ಸ್ ಬರುತ್ತೆ ಬರ್ತಾರೆ ಹಾಗಾದರೆ ಆಪ್ಷನ್ ನಂಬರ್ ಏನಾಗುತ್ತೆ ಅಂದರೆ ಡಿ ಆಗುತ್ತೆ ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ನಿಮಗೆ ಟ್ರಿಕ್ಕಿ ಏನಿರಲ್ಲ ಬಟ್ ಏನಂದರೆ ನಂಬರ್ ಆಫ್ ಸಂಡೇಸ್ ಎಷ್ಟು ಬರುತ್ತೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿರಬೇಕು ನಿಮ್ಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಎಕ್ಸಾಮಲ್ಲಿ ಅದನ್ನು ಟೇಬಲ್ನ ಡ್ರಾ ಮಾಡಿರಿ ಅವಾಗ ನಿಮ್ಗೆ ಏನಂದರೆ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗುತ್ತೆ ಸುಮ್ಮನೆ ಇಮ್ಯಾಜಿನೇಷನ್ ಮಾಡಿ ಫೋರ್ ಬರುತ್ತೋ ಅಥವಾ ಫೈವ್ ಅಂತ ಮಾಡಕ್ಕೆ ಹೋಗ್ಬಿಟ್ರಿ ಯಾಕಂದರೆ ಈಸಿ ಕ್ವಶನ್ಸ್ ಇರುತ್ತೆ ಕೇವಲ ಒಂದೇ ಒಂದು ಟ್ರಿಕ್ ಇರುತ್ತೆ ನಿಮಗೆ ಆ ತಿಂಗಳಲ್ಲಿ ಎಷ್ಟು ಸಂಡೇ ಬರುತ್ತೆ ಅಂತ ಸೊ ಆ ಥರ ಇದ್ದಾಗ ಏನು ಮಾಡಿಬಿಡ್ರಿ ನೀವು ಒಂದು ಕ್ಯಾಲೆಂಡರ್ನ ಬರೆದುಬಿಡ್ರಿ ಒಂದು ತಿಂಗಳ್ದು ಎಷ್ಟಿರುತ್ತೆ ಅಂತ ಆವಾಗ ನಿಮಗೆ ನಂಬರ್ ಆಫ್ ಸಂಡೇಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಸೊ ಈಸಿಯಾಗಿ ನೀವು ಆನ್ಸರ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇಫ್ ದ ಎವರೇಜ್ ಮಾರ್ಕ್ಸ್ ಆಫ್ ತ್ರೀ ಬ್ಯಾಚಸ್ ಆಫ್ ಫಿಫ್ಟಿ ಫೈ ಸಿಕ್ಸ್ಟಿ ಆ್ಯಂಡ್ ಫೋರ್ಟಿ ಫೈವ್ ಸ್ಟೂಡೆಂಟ್ಸ್ ಈಸ್ ರೆಸ್ಪೆಕ್ಟಿವ್ಲಿ ಫಿಫ್ಟೀಸ್ ಫಿಫ್ಟಿ ಫೈವ್ ಆ್ಯಂಡ್ ಸಿಕ್ಸ್ಟಿ ದ ಎವರೇಜ್ ಮಾರ್ಕ್ಸ್ ಆಫ್ ಆಲ್ ಸ್ಟೂಡೆಂಟ್ಸ್ ಈಸ್ ಅಂತ ಹೇಳಿದ್ದಾರೆ ಸೊ ಒಂದು ಸ್ಕೂಲ್ ಒಳಗೆ ಏನಂದರೆ ಮೂರು ಬ್ಯಾಚ್ ಇದೆ ಐವತ್ತೈದು ಅರವತ್ತು ಮತ್ತು ನಲವತ್ತೈದು ಇರುವಂಥ ಸ್ಟೂಡೆಂಟ್ಸ್ದು ಅವರು ಪ್ರತಿ ಬ್ಯಾಚ್ನವ್ರು ಎಷ್ಟು ತೊಗೋತಾರೆ ಅಂದರೆ ಐವತ್ತೈದು ಜನ ಇರುವಂಥ ಸ್ಟೂಡೆಂಟ್ಸು ಐವತ್ತು ಮಾರ್ಕ್ಸ್ ಎವರೇಜ್ ತೊಗೋತಾರೆ ಅರವತ್ತು ಬ್ಯಾಚ್ ಇರುವಂಥ ಅರವತ್ತು ಜನ ಇರುವಂಥ ಸ್ಟೂಡೆಂಟ್ಸು ಐವತ್ತೈದು ಮಾರ್ಕ್ಸ್ ತೊಗೋತಾರೆ ಅದೇ ಥರನಾಗೆ ನಲವತ್ತೈದು ಜನ ಇರುವಂಥ ಬ್ಯಾಚು ಅರವತ್ತು ಎವರೇಜ್ ಮಾರ್ಕ್ಸ್ ತೊಗೋತಾರೆ ಹಾಗಾದರೆ ಟೋಟಲ್ ಎವರೇಜ್ ಎಷ್ಟು ಅಂತ ಕೇಳಿದ್ದಾರೆ ಸೊ ಟೋಟಲ್ ಎವ್ರೇಜ್ ಬೇಕಂದರೆ ನಮಗೆ ಟೋಟಲ್ ಮಾರ್ಕ್ಸ್ ಬೇಕು ಆಮೇಲೆ ಏನು ಬೇಕಪ್ಪ ಅಂದರೆ ಡಿವೈಡೆಡ್ ಬೈ ಟೋಟಲ್ ಸ್ಟೂಡೆಂಟ್ಸ್ ಬೇಕು ಸೊ ಇಲ್ಲಿ ಟೋಟಲ್ ಮಾರ್ಕ್ಸ್ ಏನಾಗುತ್ತೆ ನೋಡಿರಿ ಐವತ್ತೈದು ಅವರು ಒಂದು ಎವ್ರೇಜ್ ಎಷ್ಟು ತೆಗಿತಾರೆ ಅಂದರೆ ಐವತ್ತು ತೆಗಿತಾರೆ ಸೊ ಫಿಫ್ಟಿ ಫೈವ್ ಇಂಟು ಫಿಫ್ಟಿ ಆಗುತ್ತೆ ಯಾಕಂದರೆ ಆ ಬ್ಯಾಚಿನ ಟೋಟಲ್ ಮಾರ್ಕ್ಸ್ ಆಗುತ್ತೆ ಅದೇ ಥರನಾಗಿ ಅರವತ್ತು ಬ್ಯಾಚ್ ಇರುವಂಥ ಸ್ಟೂಡೆಂಟ್ಸು ಎಷ್ಟು ಎವ್ರೇಜ್ ತೆಗೀತಾರೆ ಐವತ್ತೈದು ಅರವತ್ತಿಂಟು ಐವತ್ತೈದು ಅದೇ ಥರನಾಗಿ ನಲವತ್ತೈದು ಜನ ಇರುವಂಥ ಬ್ಯಾಚಲ್ಲಿ ಎಷ್ಟು ಜನ ಎಷ್ಟು ಎವರೇಜ್ ತೆಗಿತಾರೆ ಅರವತ್ತು ಎವರೇಜ್ ತೆಗಿತಾರೆ ಸೊ ಫೋರ್ಟಿ ಫೈ ಇಂಟು ಸಿಕ್ಸ್ಟಿ ಇದು ಅವ್ರದ್ದು ಏನಂದರೆ ಟೋಟಲ್ ಮಾರ್ಕ್ಸು ಸೊ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ನೋಡಿರಿ ಫಿಫ್ಟಿ ಫೈವ್ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಫೋರ್ಟಿ ಫೈವ್ ಫಿಫ್ಟಿ ಫೈವ್ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಫೋರ್ಟಿ ಫೈವ್ ಇದು ಟೋಟಲ್ ಸ್ಟೂಡೆಂಟ್ಸು ಸೊ ಕ್ಯಾಲ್ಕುಲೇಟ್ ಮಾಡಿರಿ ಫಿಫ್ಟಿ ಫೈವ್ ಇಂಟು ಫೈವ್ ಮಾಡಿದಾಗ ಎಷ್ಟಾಗುತ್ತೆ ಸೊನ್ನೆ ಇಡ್ತೀನಿ ಐದು ಐದೈಲ್ಲೇ ಇಪ್ಪತ್ತೈದು ಕೈಲ ಬಂತು ಎರಡು ಐದು ಐದೈದಲ್ಲೇ ಇಪ್ಪತ್ತೈದು ಪ್ಲಸ್ ಎರಡು ಇಪ್ಪತ್ತೇಳು ಅದೇ ಥರನ ನೋಡ್ರಿ ಅರವತ್ತರದ್ದು ಮಾಡಿರಿ ಫಸ್ಟು ಸೊನ್ನೆ ಇಟ್ಬಿಡೋಣ ಆರೈದಲೇ ಮೂವತ್ತು ಕೈಲ ಬಂತು ಮೂರು ಆರೈಲೇ ಮೂವತ್ತು ಸೊ ಮೂರು ಇರೋದಕ್ಕೆ ಮೂವತ್ತ್ಮೂರು ಆಯಿತು ನೆಕ್ಸ್ಟು ಪ್ಲಸ್ ಇಲ್ಲೇ ನೋಡ್ರಿ ಸೊನ್ನೆ ಇದೆ ಫಸ್ಟ್ ಸೊನ್ನೆ ಇಡ್ತೀನಿ ಆರೈದಲೇ ಮೂವತ್ತು ಕೈಲ ಬಂತು ಮೂರು ಆರು ನಾಲ್ಕುಲೇ ಇಪ್ಪತ್ತ್ನಾಲ್ಕು ಪ್ಲಸ್ ಮೂರು ಇಪ್ಪತ್ತೇಳು ಡಿವೈಡೆಡ್ ಬೈ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಾಗ್ತಾರೆ ನೋಡಿರಿ ಐವತ್ತೈದು ಪ್ಲಸ್ ನಲ್ವತ್ತೈದು ಮಾಡಿದರೆ ನೂರು ನೂರು ಪ್ಲಸ್ ಅರವತ್ತು ನೂರ ಅರವತ್ತಾಗುತ್ತೆ ಸೊ ಇವಾಗ ನಿಮಗೆ ಟೂ ಸೆವೆನ್ ಫೈ ಝೀರೋ ಪ್ಲಸ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಪ್ಲಸ್ ಟೂ ಸೆವೆನ್ ತೌ ಟೂ ಸೆವೆನ್ ಡಬಲ್ ಜೀರೋ ನೋಡಿರಿ ಟೋಟಲ್ ಆ್ಯಡ್ ಮಾಡಿರಿ ಸೊನ್ನೆ ಐದು ಏಳು ಮೂರು ಹತ್ತು ಹದಿನೇಳು ಎರಡು ಎರಡು ನಾಲ್ಕು ನಾಲ್ಕು ಮೂರು ಏಳು ಪ್ಲಸ್ ಎಂಟು ಡಿವೈಡೆಡ್ ಬೈ ಸಿಕ್ಸ್ಟೀನ್ ಆಗುತ್ತೆ ಸೊ ನೋಡ್ರಿ ಒನ್ ಸಿಕ್ಸ್ಟಿ ಆಗುತ್ತೆ ಈ ಸೊಣ್ಣೆ ಈ ಸೊಣ್ಣೆ ಕೆಲಸಲ್ಲಾಗುತ್ತೆ ನಾವೀಗ ಏನು ಮಾಡಬೇಕಂದ್ರೆ ಏಟ್ ಸೆವೆಂಟಿ ಫೈ ಏಟ್ ಸೆವೆಂಟಿ ಫೈ ಡಿವೈಡೆಡ್ ಬೈ ಸಿಕ್ಸ್ಟೀನ್ ಮಾಡಬೇಕು ಹದಿನಾರು ಒಂದಲೇ ಹದಿನಾರು ಐದಲೇ ಎಂಬತ್ತು ಏನು ಉಳಿತಪ್ಪ ಅಂದ್ರೆ ಇಲ್ಲಿ ಏಳು ಉಳಿತು ಎಪ್ಪತ್ತೈದಾಯಿತು ಹದಿನಾರು ನಾಲ್ಕುಲೇ ಅರವತ್ತ್ನಾಲ್ಕು ಸೊ ಫಿಫ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಏಟ್ ಆಗುತ್ತೆ ಸೊ ಎಕ್ಸಾಮಿನೇಷನಲ್ಲಿ ನಿಮಗೆ ಫಿಫ್ಟಿ ಫೋರ್ ಬಂದುಬಿಟ್ಟು ಪಾಯಿಂಟ್ ಒಳಗಿದ್ರೆ ಅದೇ ನಿಮ್ದು ಆನ್ಸರ್ ಆಗಿರುತ್ತೆ ಇಲ್ಲಿ ಆನ್ಸರ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಬಿ ಫಿಫ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಏಯ್ಟ್ ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕ್ಯಾಲ್ಕುಲೇಟ್ ಮಾಡಿರಿ ಏಯ್ಟ್ ಸೆವೆಂಟಿ ಫೈವ್ ಡಿವೈಡೆಡ್ ಬೈ ಸಿಕ್ಸ್ಟೀನ್ ಮಾಡಿರಿ ಅದು ಫಿಫ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಏಟೇ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ದಾವ್ರೇಜ್ ವೇಟ್ ಆಫ್ ಸಿಕ್ಸ್ಟೀನ್ ಬಾಯ್ಸ್ ಇ ಕ್ಲಾಸಿಸ್ ಫಿಫ್ಟಿ ಪಾಯಿಂಟ್ ಟು ಫೈವ್ ಕೆ ಜಿ ಆ್ಯಂಡ್ ದ್ಯಾಟ್ ಆಫ್ ರಿಮೇನಿಂಗ್ ಬಾಯ್ಸ್ ಈಸ್ ರಿಮೇನಿಂಗ್ ಏಯ್ಟ್ ಈಸ್ ಫೋರ್ಟಿ ಫೈವ್ ಪಾಯಿಂಟ್ ಒನ್ ಫೈವ್ ಕೆ ಜಿ ಫೈಂಡ್ ದ ಎವ್ರೇಜ್ ವೇಟ್ ಆಫ್ ಆಲ್ ಬಾಯ್ಸ್ ಇನ್ ದ ಕ್ಲಾಸ್ ಸೊ ಇಲ್ಲೇನಂದರೆ ಒಂದು ಕ್ಲಾಸಲ್ಲಿ ಹದಿನಾರು ಜನ ಬಾಯ್ಸ್ದು ಎವರೇಜ್ ವೇಟ್ ಎಷ್ಟಿದೆ ಅಪ್ಪ ಅಂದರೆ ಐವತ್ತು ಬಿಂದು ಇಪ್ಪತ್ತೈದು ಕೆ ಜಿ ಇದೆ ಅದೇ ಥರನಾಗಿ ಉಳಿದಂಥ ಎಂಟು ಜನದ್ದು ಎಷ್ಟಿದೆಯಾ ಅಂದರೆ ನಲವತ್ತೈದು ಬಿಂದು ಹದಿನೈದು ಕೆ ಜಿ ಇದೆ ಹಾಗಾದರೆ ಎವ್ರೇಜ್ ವೇಟ್ ಎಷ್ಟು ಅಂತ ಸೊ ಗೊತ್ತು ಎವ್ರೇಜ್ ಫಾರ್ಮ್ಲೇ ಏನಾಗುತ್ತೆ ಅಂದರೆ ಎವರೇಜ್ ಈಸ್ ಈಕ್ವಲ್ ಟು ಟೋಟಲ್ ವೇಟ್ ಡಿವೈಡೆಡ್ ಬೈ ಟೋಟಲ್ ಸ್ಟೂಡೆಂಟ್ಸ್ ಆಗುತ್ತೆ ಸೊ ನೋಡಿರಿ ಫಸ್ಟು ನಿಮ್ಗೇನಾದರೂ ಟೋಟಲ್ ವೇಕ್ ವೇಟ್ ಬೇಕಂದರೆ ಎವ್ರೇಜ್ ಇಂಟು ಟೋಟಲ್ ಸ್ಟೂಡೆಂಟ್ಸ್ ಮಾಡ್ಕೋಬೇಕು ಸೊ ಟೋಟಲ್ ವೇಟ್ ಒಳಗೆ ನೋಡಿರಿ ಹದಿನಾರು ಜನದ್ದು ಟೋಟಲ್ ವೇಟ್ ಎಷ್ಟಾಗುತ್ತೆ ಎವ್ರೇಜ್ ಇಂಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಆಗುತ್ತೆ ಎವ್ರೇಜ್ ಎಷ್ಟಿದೆಯಪ್ಪ ಅವ್ರದ್ದು ಐವತ್ತು ಬಿಂದು ಇಪ್ಪತ್ತೈದು ಇಂಟು ಸಿಕ್ಸ್ಟೀನ್ ಆಗುತ್ತೆ ಅದೇ ಥರನಾಗೆ ಎಂಟು ಜನದ್ದು ಎಷ್ಟಾಗುತ್ತೆ ಅಂದರೆ ನಲ್ವತ್ತೈದು ಬಿಂದು ಹದಿನೈದು ಇಂಟು ಎಂಟಾಗುತ್ತೆ ಸೊ ಟೋಟಲ್ ಎಷ್ಟಾಗ್ತಾರೆ ಹದಿನಾರು ಪ್ಲಸ್ ಎಂಟು ಇಪ್ಪತ್ನಾಲ್ಕು ಜನ ಸ್ಟೂಡೆಂಟ್ಸ್ ಆಗ್ತಾರೆ ಸೊ so, ನೋಡಿರಿ 50 ಡಿವೈಡೆಡ್ ಬೈ ಟ್ವೆಂಟಿ ಫೈ ಇಂಟು ಸಿಕ್ಸ್ಟೀನ್ ಮಾಡಿರಿ ಹದಿನಾರು ಐಲೇ ಎಂಬತ್ತು ಹದಿನಾರು ಎರಡಲೇ ಮೂವತ್ತೆರಡು ಪ್ಲಸ್ ಎಂಟು ನಲವತ್ತು ಕಾಯಿಲೆ ಬಂತು ನಾಲ್ಕು ಹದಿನಾರು ಸೊನ್ನೆ ಸೊನ್ನೆ ನಾಲ್ಕಿದೆ ನಾಲ್ಕು ಬರುತ್ತೆ ಹದಿನಾರು ಐಲೇ ಎಂಬತ್ತು ಸೊ ಇದು ಏಯ್ಟ್ ಜೀರೋ ಫೋರ್ ಆಗುತ್ತೆ ಡಬಲ್ ಜೀರೋ ಕನ್ಸಿಡರ್ ಆಗೋಲ್ಲ ಸೊ ಫಸ್ಟು ಏಯ್ಟ್ ಫೋರ್ ಬಂತು ಪ್ಲಸ್ ಇದು ನೋಡಿರಿ ಫೋರ್ಟಿ ನಾಟ್ ಒನ್ ಫೈವ್ ಇಂಟು ಏಯ್ಟ್ ಮಾಡಿರಿ ಎಂಟು ಐದಲೇ ನಲವತ್ತು ಕಾಯಿಲೆ ಬಂತು ನಾಲ್ಕು ಎಂಟು ಒಂದಲೇ ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಕಾಯಿಲೆ ಬಂತು ಒಂದು ಎಂಟು ಐದಲೇ ನಲವತ್ತು ಪ್ಲಸ್ ಒಂದು ನಲವತ್ತೊಂದು ಆಗುತ್ತೆ ಎಂಟು ನಾಲ್ಕಲೇ ಮೂವತ್ತೆರಡು ಪ್ಲಸ್ ನಾಲ್ಕು ಮೂವತ್ತಾರು ಆಗುತ್ತೆ ಇದೆಷ್ಟಾಗತ್ತಪ್ಪ ಅಂದರೆ ಮುನ್ನೂರ ಅರವತ್ತೊಂದು ಪಾಯಿಂಟ್ ಟೂ ಝೀರೋ ಆಗುತ್ತೆ ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ಆಗುತ್ತೆ ಸೊ ನೋಡಿರಿ ಏಯ್ಟ್ ಜೀರೋ ಫೋರ್ ಏಯ್ಟ್ ಜೀರೋ ಫೋರ್ ಪ್ಲಸ್ ತ್ರೀ ಸಿಕ್ಸ್ಟಿ ಒನ್ ಪಾಯಿಂಟ್ ಟೂ ಝೀರೋ ಮಾಡಿರಿ ಎಷ್ಟು ಬರುತ್ತೆ ಅಂದರೆ ಟೂ ಝೀರೋ ಫೈವ್ ಸಿಕ್ಸ್ ಒನ್ ಒನ್ ಸಿಕ್ಸ್ ಪಾಯಿಂಟ್ ಫೈ ಟೂ ಝೀರೋ ಬರುತ್ತೆ ಒನ್ ಒನ್ ಸಿಕ್ಸ್ ಪಾಯಿಂಟ್ ಫೈ ಟೂ ಝೀರೋ ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಆನ್ಸರ್ ಅಂದರೆ ಫೋರ್ಟಿ ಏಯ್ಟ್ ಪಾಯಿಂಟ್ ಫೈ ಫೈ ಕೆ ಜಿ ಬರುತ್ತೆ ಸೊ ಇದು ಟ್ರೆಡಿಷ್ನಲ್ ಮೆಥಡು ಬಟ್ ನಿಮಗೆ ಇಷ್ಟು ಟೈಮ್ ಇರಲ್ಲ ನಿಮ್ಗೇನಂದರೆ ಎಕ್ಸಾಮಿನೇಷನಲ್ಲಿ ಈಸಿಯಾಗಿ ಆನ್ಸರ್ ಕಂಡು ಹಿಡಿಬೋದು ಸೊ ಶಾರ್ಟ್ ಕೆಟ್ ಶಾರ್ಟ್ ಟ್ರಿಕ್ ಏನಿದೆ ಅಂತ ನೋಡಿರಿ ನಾವೇನಂತ ಕನ್ಸಿಡ್ರ್ ಮಾಡೋಣ ಎವರೇಜ್ನ ಫೋರ್ಟಿ ಫೈವ್ ಕೆ ಜಿ ಅಂತ ಕನ್ಸಿಡರ್ ಮಾಡೋಣ ಎವರೇಜ್ನ ಫೋರ್ಟಿ ಫೈವ್ ಪಾಯಿಂಟ್ ಒನ್ ಫೈವ್ ಕೆ ಜಿ ಅಂತ ಕನ್ಸಿಡ್ರ್ ಮಾಡೋಣ ಈಗ ಏನಾಯ್ತಪ್ಪ ಅಂದರೆ ಹದಿನಾರು ಜನದ ಸ್ಟೂಡೆಂಟ್ಸ್ದು ಏನಾಗುತ್ತೆ ಅಂದರೆ ಫೋರ್ಟಿ ಪಾಯಿಂಟ್ ಒನ್ ಫೈವ್ ಕೆ ಜಿಗಿಂತ ಜಾಸ್ತಿ ಇದೆ ಎಷ್ಟಿದೆ ಐವತ್ತು ಬಿಂದು ಟೂ ಪಾಯಿಂಟ್ ಫೈವ್ ಕೆ ಜಿ ಇದೆ ಸೊ ನೋಡಿರಿ ಐವತ್ತು ಬಿಂದು ಟೂ ಪಾಯಿಂಟ್ ಫೈವ್ ಕೆ ಜಿ ಇದೆ ಸೊ ಅದ್ರದ್ದು ಡಿಫ್ರೆನ್ಸ್ ತೊಳೋಣ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನೋಡೋಣ ಫೋರ್ಟಿ ಫಾಯಿಂಟ್ ಒನ್ ಫೈವ್ ಸೊ ಎಷ್ಟಾಗುತ್ತಿಲ್ಲಿ ಐದು ಐದರೊಳಗೆ ಐದು ಕಳೆದ್ರೆ ಸೊನ್ನೆ ಎರಡರೊಳಗೆ ಒಂದು ಹೋದರೆ ಒಂದು ಪಾಯಿಂಟ್ ಐ ಐ ಹತ್ತರೊಳಗೆ ಐದು ಹೋದರೆ ಐದು ಐದರೊಳಗೆ ಐದು ಹೋದರೆ ಸೊನ್ನೆ ಸೊ ಪ್ರತಿಯೊಬ್ಬರಿಗೂ ಎಷ್ಟು ವೇಟ್ ಜಾಸ್ತಿ ಆಗುತ್ತೆ ಅಂದರೆ ಫೈವ್ ಪಾಯಿಂಟ್ ಒನ್ ಜೀರೋ ಜಾಸ್ತಿ ಆಗುತ್ತೆ ಅಂಥವ್ರು ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ಹದಿನಾರು ಜನ ಇದ್ದಾರೆ ಸೊ ಇಂಟು ಸಿಕ್ಸ್ಟೀನ್ ಮಾಡಿರಿ ಹದಿನಾರು ಒಂದಲೇ ಹದಿನಾರು ಕೈಲಾವಂತು ಒಂದು ಹದಿನಾರು ಐದಲೇ ಎಂಬತ್ತು ಪ್ಲಸ್ ಒಂದು ಎಂಬತ್ತೊಂದು ಏಯ್ಟಿ ಒನ್ ಪಾಯಿಂಟ್ ಸಿಕ್ಸ್ ಆಯಿತು ಸೊ ಈ ಏಟಿ ಒನ್ ಪಾಯಿಂಟ್ ಸಿಕ್ಸ್ ಇದೆಯಲ್ಲ ಇದನ್ನೇನು ಮಾಡ್ಬೇಕಂದ್ರೆ ನಾವು ಟ್ವೆಂಟಿ ಫೋರ್ ಸ್ಟೂಡೆಂಟ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಸೊ ನಾವು ಮುಂಚೆ ಏನು ಮಾಡಿದ್ವಿ ಅಂದರೆ ಟೋಟಲ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಹಂಗಿಲ್ಲ ಇದೇನಿದೆಲ್ಲ ಇದು ಎಕ್ಸಸ್ ವೇಟು ಎಷ್ಟು ಜನಕ್ಕೆ ಎಕ್ಸಸ್ ಇದೆ ಹದಿನಾರು ಜನಕ್ಕೆ ಇದೆ ಅದನ್ನು ನಾವೇನು ಮಾಡಬೇಕು ಇಪ್ಪತ್ನಾಲ್ಕು ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಸೊ ಏನು ಮಾಡ್ತೀವಿ ಏಯ್ಟಿ ಒನ್ ಪಾಯಿಂಟ್ ಸಿಕ್ಸ್ ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ಮಾಡಿರಿ ನೋಡಿರಿ ಇಪ್ಪತ್ನಾಲ್ಕು ಒಂದಲೇ ಇಪ್ಪತ್ತ್ನಾಲ್ಕು ಮುರಳೆ ಇಪ್ಪತ್ನಾಲ್ಕು ಮೂರಲೆ ಎಷ್ಟಾಗತ್ತಪ್ಪ ಅಂದರೆ ಎಪ್ಪತ್ತೆರಡು ಆಗುತ್ತೆ ಸೊ ಎಂಬತ್ತೊಂದರಲ್ಲಿ ನೀವು ಎಪ್ಪತ್ತೆರಡು ಕಳೆದ್ರೆ ಒಂಬತ್ತು ತುಳಿಯತ್ತೆ ಸೊ ಪಾಯಿಂಟ್ ಇರೋದರಿಂದ ತೊಂಬತ್ತಾರು ಆಗುತ್ತೆ ಇಪ್ಪತ್ನಾಲ್ಕು ನಾಲ್ಕು ಎಷ್ಟಾಯಿತು ತೊಂಬತ್ತಾರು ಆಯಿತು ಸೊ ಇದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ತೀವಿ ಇಲ್ಲಪ್ಪ ಅಂದರೆ ಫೋರ್ಟಿ ಪಾಯಿಂಟ್ ಒನ್ ಫೈ ಸೊ ನೋಡಿರಿ ಫೋರ್ಟಿ ಪಾಯಿಂಟ್ ಒನ್ ಫೈ ಪ್ಲಸ್ ತ್ರೀ ಪಾಯಿಂಟ್ ಫೋರ್ ಮಾಡಿರಿ ಎಷ್ಟು ಬರುತ್ತೆ ನಿಮಗೆ ಫೋರ್ಟಿ ಏಯ್ಟ್ ಪಾಯಿಂಟ್ ಫೈ ಫೈವ್ ಬರುತ್ತೆ ನೋಡಿರಿ ಎಷ್ಟು ಈಸಿಯಾಗಿ ಆನ್ಸರ್ಸ್ ಬರುತ್ತೆ ಅದೇ ನೀವು ಟ್ರೆಡಿಷನಲ್ ಮೆಥಡ್ ಮಾಡ್ಬೇಕಾರೆ ಅದನ್ನು ಮಲ್ಟಿಪ್ಲೈ ಮಾಡಿ ಟೋಟಲ್ ವೇಟ್ ಕಂಡು ಹಿಡಿದು ಟೋಟಲ್ ಪರ್ಸನ್ಸ್ನ ಡಿವೈಡ್ ಮಾಡಬೇಕಿತ್ತು ಇಲ್ಲಿ ನಾವೇನು ಇಮ್ಯಾಜಿನೇಷನ್ ಮಾಡಿದ್ವಿ ಅಂದರೆ ಫಿಫ್ಟಿ ಪಾಯಿಂಟ್ ಒನ್ ಫೈವ್ನ ನಾವೇನಂದರೆ ನಾವು ಎವರೇಜ್ ಅಂತ ಕನ್ಸಿಡರ್ ಮಾಡಿದ್ವಿ ಇಲ್ಲಿ ಹದಿನಾರು ಏನಿದೆ ಅಂದರೆ ಫಿಫ್ಟಿ ಪಾಯಿಂಟ್ ಟು ಫೈವ್ ಏನಂದರೆ ಜಾಸ್ತಿ ಇದೆ ಸೊ ಹಾಗಾಗಿ ಒಬ್ರಿಗೆ ಎಷ್ಟು ಜಾಸ್ತಿ ಆಗುತ್ತಪ್ಪ ಫೈವ್ ಪಾಯಿಂಟ್ ಒನ್ ಜೀರೋ ಕೆ ಜಿ ಜಾಸ್ತಿ ಆಗುತ್ತೆ ಅಂಥದ್ದು ಎಷ್ಟು ಜನಕ್ಕೆ ಜಾಸ್ತಿ ಆಗುತ್ತೆ ಹದಿನಾರು ಜನಕ್ಕೆ ಜಾಸ್ತಿ ಆಗುತ್ತೆ ಹಾಗಾದರೆ ಎಂಬತ್ತೊಂದು ಬಿಂದು ಆರು ಅವ್ರದ್ದು ವೇಟ್ ಆಗುತ್ತೆ ಈ ಎಂಬತ್ತೊಂದು ಬಿಂದು ಆರು ವೇಟ್ನ ನಾವು ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಂದ್ರೆ ಟೋಟಲ್ ಟ್ವೆಂಟಿ ಫೋರ್ ಸ್ಟೂಡೆಂಟ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ಸೊ ಮಾಡಿದಾಗ ಪ್ರತಿಯೊಬ್ಬರಿಗೆ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ತ್ರೀ ಪಾಯಿಂಟ್ ಫೋರ್ ಜೀರೋ ಜಾಸ್ತಿ ಆಗುತ್ತೆ ಅದನ್ನು ನೀವು ನಲ್ವತ್ತೈದು ಬಿಂದು ಒನ್ ಪಾಯಿಂಟಿಗೆ ಒನ್ ಫೈವ್ಗೆ ಆ್ಯಡ್ ಮಾಡಿದ್ರೆ ನಿಮ್ದು ವೇಟ್ ಎಷ್ಟು ಬರುತ್ತಪ್ಪ ಅಂದರೆ ಎವರೇಜು ಫೋರ್ಟಿ ಏಟ್ ಪಾಯಿಂಟ್ ಫೈವ್ ಫೈವ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಏನಿದೆ ಅಂತ ದ ಎವರೇಜ್ ಮಂತ್ಲಿ ಇನ್ಕಮ್ ಆಫ್ ಪಿ ಆ್ಯಂಡ್ ಕ್ಯೂ ಈಸ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ದ ಎವರೇಜ್ ಮಂತ್ಲಿ ಇನ್ಕಮ್ ಆಫ್ ಕ್ಯೂ ಆ್ಯಂಡ್ ಆರ್ ಇಸ್ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ದ ದಾವರೇಜ್ ಮಂತ್ಲಿ ಇನ್ಕಮ್ ಆಫ್ ಪಿ ಆ್ಯಂಡ್ ಆರೀಸ್ ಫೈವ್ ತೌಸಂಡ್ ಟೂ ಹಂಡ್ರೆಡ್ ದ ಮಂತ್ಲಿ ಇನ್ಕಮ್ ಆಫ್ ಪಿ ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲೇನಿದೆ ಅಂದರೆ ಮೂರು ಜನದ್ದು ಎವರೇಜ್ ಇನ್ಕಮ್ ಕೊಟ್ಟಿದ್ದಾರೆ ಏನಂದರೆ ಪಿ ಕ್ಯೂ ಆರ್ದು ಸೊ ಇಲ್ಲೇನು ಮಾಡಿದ್ದಾರೆ ಪಿ ಪ್ಲಸ್ ಕ್ಯೂ ಕ್ಯೂ ಪ್ಲಸ್ ಆರ್ ಆರ್ ಪ್ಲ ಪಿ ಪ್ಲಸ್ ಆರ್ ಕೊಟ್ಟಿದ್ದಾರೆ ಸೊ ಪಿ ಪ್ಲಸ್ ಕ್ಯೂದು ಮ ಮಂತ್ಲಿ ಇನ್ಕಮ್ ಎಷ್ಟಿದೆಯಪ್ಪ ಅಂದರೆ ಐದು ಸಾವಿರದ ಐವತ್ತಿದೆ ಅದೇ ಥರನಾಗಿ ಕ್ಯೂ ಪ್ಲಸ್ ಆರ್ದು ಮಂತ್ಲಿ ಇನ್ಕಮ್ ಎಷ್ಟಿದೆ ಅಂದರೆ ಆರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಇದೆ ಅದೇ ಥರನಾಗಿ ಪಿ ಪ್ಲಸ್ ಆರ್ದು ಎವ್ರೇಜ್ ಇನ್ಕಮ್ ಎಷ್ಟಿದೆ ಅಂದರೆ ಐದು ಸಾವಿರದ ಎರಡುನೂರಿದೆ ಹಾಗಾದರೆ ನೀವು ಏನು ಕಂಡುಹಿಡಬೇಕಂದ್ರೆ ಮಂತ್ಲಿ ಇನ್ಕಮ್ ಆಫ್ ಪಿನ ಕಂಡು ಹಿಡೀಬೇಕು ಸೊ ನೋಡಿರಿ ಇದು ಅವ್ರೇಜು ಟೋಟಲ್ ಇನ್ಕಮ್ ಏನಾಗುತ್ತೆ ಫೈವ್ ತೌಸಂಡ್ ಫೈವ್ ಫಿಫ್ಟಿ ಇಂಟು ಟೂ ಆಗುತ್ತೆ ಸೊ ಎಷ್ಟಾಗುತ್ತಪ್ಪ ಅಂದರೆ ಹತ್ತು ಸಾವಿರದ ಒನ್ನೂರಾಗುತ್ತೆ ಅದೇ ಥರನಾಗ ಇಲ್ಲೆಷ್ಟಾಗುತ್ತೆ ಅಂದರೆ ಆರು ಸಾವಿರದ ಎರಡುನೂರ ಐವತ್ತಕ್ಕೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಅದೇ ಥರನಾಗ ಐದು ಸಾವಿರದ ಎರಡುನೂರಕ್ಕೆ ನೀವು ಇಂಟು ಟೂ ಮಾಡಿದಾಗ ಎಷ್ಟಾಗುತ್ತೆ ಅಂದರೆ ಹತ್ತು ಸಾವಿರದ ನಾಲ್ಕುನೂರು ಅವ್ರದ್ದು ಏನಂದರೆ ಟೋಟಲ್ ಇನ್ಕಮ್ ಆಗುತ್ತೆ ಸೊ ಮೂರನ್ನೂ ಆ್ಯಡ್ ಮಾಡಿರಿ ಸೊನ್ನೆ ಸೊನ್ನೆ ಆರು ಪ್ಲಸ್ ನಾಲ್ಕು ಹತ್ತು ಕೈಲ ಬಂತು ಒಂದು ಮೂರಾಗುತ್ತೆ ಸೊ ಮೂವತ್ತ್ಮೂರು ಸಾವಿರ ಆಗುತ್ತೆ ಇಲ್ಲೇನಾಗತ್ತಪ್ಪ ಅಂದರೆ ಪಿ ಪ್ಲಸ್ ಕ್ಯೂ ಪ್ಲಸ್ ಕ್ಯೂ ಪ್ಲಸ್ ಆರ್ ಪ್ಲಸ್ ಪಿ ಪ್ಲಸ್ ಆರ್ ಆಗುತ್ತೆ ನೋಡಿರಿ ಇಲ್ಲೊಂದು ಪಿ ಇದೆ ಇಲ್ಲೊಂದು ಪಿ ಇದೆ ಇಲ್ಲೊಂದು ಕ್ಯೂ ಇದೆ ಇಲ್ಲೊಂದು ಕ್ಯೂ ಇದೆ ಇಲ್ಲೊಂದು ಆರ್ ಇದೆ ಇಲ್ಲೊಂದು ಆರ್ ಇದೆ ಸೊ ಇದೇನಾಗುತ್ತೆ ಅಂದರೆ ಟು ಪಿ ಪ್ಲಸ್ ಟು ಕ್ಯೂ ಪ್ಲಸ್ ಟೂ ಆರ್ ಆಗುತ್ತೆ ಈಸ್ ಈಕ್ವಲ್ ಟು ತರ್ಟಿ ತ್ರೀ ತೌಸಂಡ್ ಆಗುತ್ತೆ ಸೊ ನಾವು ಟೂನ ಕಾಮನ್ ತೊಗೊಂಡ್ಬಿಟ್ರೆ ಏನಾಗುತ್ತೆ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಇಕ್ವಲ್ ಟು ಎಷ್ಟಾಗತ್ತಪ್ಪ ಅಂದರೆ ತರ್ಟಿ ತ್ರೀ ತೌಸಂಡ್ ಡಿವೈಡೆಡ್ ಬೈ ಟೂ ಆಗುತ್ತೆ ಸೊ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಎಷ್ಟಾಗುತ್ತೆ ನೋಡ್ರಿ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಎಷ್ಟಾಗುತ್ತೆ ಅಂದರೆ ತರ್ಟಿ ತ್ರೀ ತೌಸಂಡ್ ಡಿವೈಡೆಡ್ ಬೈ ಟೂ ಆಗುತ್ತೆ ಎರಡು ಒಂದಲೇ ಎರಡು ಒಂದಲೇ ಸೊ ಒಂದು ಉಳಿತು ಹದಿಮೂರು ಆಯಿತು ಎರಡು ಆರ್ಲೆ ಹನ್ನೆರಡು ಸೊ ಹತ್ತಾಯಿತು ಎರಡು ಇಲ್ಲೇ ಹತ್ತು ಆಮೇಲೆ ಎರಡು ಸೊನ್ನೆ ಸೊ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ದು ಟೋಟಲ್ ಇನ್ಕಮ್ ಎಷ್ಟಿದೆ ಅಂದರೆ ಹದಿನಾರು ಸಾವಿರದ ಐನೂರಿದೆ ನಮಗೇನು ಬೇಕು ಪಿದು ಇನ್ಕಮ್ ಬೇಕು ಸೊ ನಾವೇನು ಸಬ್ಸ್ಟ್ಯೂಟ್ ಮಾಡ್ತೀವಿ ಅಂದರೆ ಕ್ಯೂ ಪ್ಲಸ್ ಆರ್ದು ಟೋಟಲ್ ಇನ್ಕಮ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಸೊ ನೋಡಿರಿ ಹದಿನಾರು ಸಾವಿರದ ಐನೂರೊಳಗೆ ನಾವು ಕ್ಯೂ ಪ್ಲಸ್ ಆದ್ದು ಟೋಟಲ್ ಇನ್ಕಮ್ ಎಷ್ಟಿದೆಯಪ್ಪ ಒಂದು ತಿಂಗಳಿಗೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಇದೆ ಸೊ ಮೈನಸ್ ಮಾಡಿರಿ ಎಷ್ಟು ಉಳಿಯುತ್ತೆ ಹದಿನಾರು ಸಾವಿರದ ಐನೂರೊಳಗೆ ನೀವು ಹನ್ನೆರಡು ಸಾವಿರದ ಐನೂರು ಕಳೆದ್ರೆ ನಿಮಗೆ ನಾಲ್ಕು ಸಾವಿರ ಉಳಿಯುತ್ತೆ ಸೊ ಹಾಗಾಗಿ ಪಿ ಇನ್ಕಮ್ ಎಷ್ಟಿದೆಯಪ್ಪ ಒಂದು ತಿಂಗಳಿಗೆ ಅಂದರೆ ನಾಲ್ಕು ಸಾವಿರ ರೂಪಾಯಿ ಇದೆ ಸೊ ಇದು ಅವರೇಜ್ ಮೇಲಿನ ಸೆಷನು ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದು ಟಾಪಿಕ್ನ ಡಿಸ್ಕಸ್ ಮಾಡ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ತ್ಯಾಂಕ್ ಯು